412 convict atrocities ತಡೆಯಕ್ಕಾಗ್ತಾ ಇಲ್ಲ. ಕಾಡು ಮನುಷ್ಯ ಆಡ್ದಾಗ ಆಡ್ತಿದ್ದಾನೆ. ಡೋಂಟ್ ವರಿ, ಅವನ್ನ ಸೆಂಟ್ರಲ್ ಜೈಲಿಗೆ ಟ್ರಾನ್ಸ್ಫರ್ ಮಾಡಕ್ಕೆ ಆರ್ಡರ್ಸ್ ಬಂದಿದೆ. ಬ್ಯಾನ್ ಬಂದ ತಕ್ಷಣ ಕಳಿಸ್ಬಿಡೋಣ. गुड मॉर्निंग सर किशोर तुम्बा अपायकारी मनुष्य तप्पिसಕೊಳ್ಳೋಕೆ प्रयत्न ಮಾಡ್ತಾನೆ ಇರ್ತಾನೆ ಬಹಳ ಕೇರ್ಫುಲ್ ಆಗಿ ಕರ್ಕೊಂಡು ಹೋಗಬೇಕು ಆ ವರಿನ ನಿಮಗೆ ಬೇಡ ಸರ್ ಆ ಯಮನ್ ಕೈಯಿಂದ ಯಾರು ಪ್ರಾಣ ತಪ್ಪಿಸಿಕೊಳ್ಳೋಕೆ ಆಗಲ್ಲ ನಮ್ಮ ಕೈಯಿಂದ ಯಾವನು ನುಣಚಿಕೊಳ್ಳೋಕೆ ಆಗಲ್ಲ ಟೇಕ್ ದಿಸ್ ಕಿಶೋರ್ ಇಂಜಿನಿಯರಿಂಗ್ ಪದವೀಧರ ಕೊಲೆಗಾಗಿ ಜೀವಾವಧಿ ಶಿಕ್ಷೆ ಬಿ ಕೇರ್ಫುಲ್ ಓಕೆ ಸರ್ किलोमीटर सर नानिटू तुम डेंजर सर एक्स्ट्रा बंदोबस्त अन्सुते ओवर इन दूर आगे दूर निगे नड़ीता सुंदर नन हटे शटअप नमू हसुआे अब नीन कर्म ऐ नानोब कैदी नहीं नान कर्क होता नान हसु अंदी को निम ड्यूटी वाय मुझको समझती हेच्चे मतबेड़ तले तबिड़ताने कांस्टेबल ताने वटेश उंदे वटे तुम्बी कलसना तले नम हर नडकिल नन वटे नोता है व्यान स्टाप मातीलवा आगल आगल व्यान निल्सक हाकिल निम कैल आगद्रे नान निल्ते हे नोड़ता अल्लय ड्रैवर इले इवन इले व्यान निल्सबिड़ता व्यान इव बारी मंत्रवादी चू अंदर निंतोबिड़ता हेलो हेलो पुलिस कंट्रोल रूम हेलो हेलो कंट्रोल रूम हलो तप्पिसकोंड्रो कैदी नदी दाटी निम्मी एक बंदिदाने सर्च हिम इमिडियेटली सर्च हिम ओवर ओवर मनुष्य 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 कंड दवा कण्डला ಯಾರಾದ್ರೂ ಗಂಡಸ್ರಿದ್ರೆ ಕರಿಯಮ್ಮ ಅದನ್ನೆಲ್ಲ ಆಚೆಗೆ ಹಾಕ್ಲಿ. ಅಯ್ಯೋ ಏನಣ್ಣ ನೀನು ಗಂಡಸಾಗಿ ಇಷ್ಟೊಂದು ಹೆದರ್ಕೊಳ್ತಿದೀಯಾ? ಇಷ್ಟು ದಪ್ಪ ಮೀಸೆ ಬೇರೆ ಬೆಳೆಸಿದೀಯಾ. ನಾನೇನು ಬೆಳೆಸ್ತಮ್ಮ ಅದೇ ಬೆಳ್ಕೊಟ್ಟಿದೆ. ಅಯ್ಯೋ ಯಾರು ಕರಿಯಮ್ಮ. ಅಯ್ಯೋ ಅವನಿಗಿನ್ನೂ ಜೀವ ಇದೆ ಅಣ್ಣ. ಅವನಿನ್ನೂ ಸತ್ತಿಲ್ವಾ? ಸತ್ತಿಲ್ಲ. ಮೊದ್ಲೇ ಹಾಕಿಲ್ವಾ ನೀನು? ಉಸಿರಾಡ್ತಾ ಇದೆ, ಜೀವನ ಇದೆ. ಯಾವ ಊರು ಮಾವ ಇವನು? ನಮ್ಮ ಮನೇಲಿ ಬಂದ್ ಬಿದ್ದಿದಾನಲ್ಲ. ನಂಗೇನ್ ಗೊತ್ತಣ್ಣ ಯಾವನ ಬಂದ್ ಇಲ್ಲಿ ಬಿದ್ದಿದ್ರೆ ಅವ್ನ ಕುಲಗೋತ್ರ ಎಲ್ಲ ನಂಗೆ ಕೇಳ್ತೀಯಲ್ಲ. ಅದು ಸರಿ, ನೀನು ನನ್ನಾಗೆ ಈಗ ನೋಡಿದ್ದಾನೆ. ಅಲ್ಲೋಡಪ್ಪ ಕೈಯಲ್ಲಿ ಬೇಡಿ ಇದೆ. ಇವನು ಯಾವನೋ ದೊಡ್ಡ ಕಳ್ಳ ಕಲಿಮನೆ ಇರಬೇಕು. ಇವನ ಪೊಲೀಸ್ಗೆ ಹೇಳ್ಕೊಟ್ಬಿಡ್ತೀನಿ. ಪೊಲೀಸ್ 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 ಪೊಲೀಸ್. ಸರ್ ಆಂಜನೇಯ, ನೀವು ಆಂಜನೇಯನ ಭಕ್ತನ? ನಮ್ಮ ಮನೆ ದೇವರು. ಈ ಆಂಜನೇಯನ ಮೇಲೆ ಮುಟ್ಟು ಪ್ರಮಾಣ ಮಾಡಿ ಹೇಳ್ತಿದ್ದೀನಿ, ನಾನೊಬ್ಬ ನಿರಪರಾಧಿ. ನಾನು ಯಾವ ತಪ್ಪನ್ನೂ ಮಾಡಿಲ್ಲ. ನನ್ನ ಮಾತ್ರ ಪೊಲೀಸ್ಗೆ ಹೇಳ್ಕೊಡ್ಬೇಡಿ ಅಣ್ಣ. ಪಾಪ ಆಂಜನೇಯನ ಮೇಲೆ ಆಣೆ ಇಟ್ಟು ಹೇಳ್ತಾ ಇದ್ದಾನೆ, ನೀನು ಅವನಿಗೆ ಸಹಾಯ ಮಾಡ್ಲೇಬೇಕಣ್ಣ. ಹಾಗಲ್ಲಮ್ಮ, ಕೈಯಲ್ಲಿ ಬೇಡಿ ಇದೆ. ಇವನು ಯಾವನ ದೊಡ್ಡ ಕೇಡಿನ ಕಾಣುತ್ತೆ. ಇವನು ಸಹಾಯ ಮಾಡಕ್ ಹೋಗ್ಬಿಟ್ಟು ಆಮೇಲೆ ಹೆಚ್ಚು ಕಡಿಮೆ ಆದ್ರೆ ಯಾರಮ್ಮ ಜವಾಬ್ದಾರಿ? ಇಲ್ಲ ಅಣ್ಣ, ಅವನ ನೋಡಿದ್ರೆ ನಿರಪರಾಧಿ ಅಂತ ಕಾಣುತ್ತೆ. ನೀನು ಅವನಿಗೆ ಸಹಾಯ ಮಾಡಲೇಬೇಕು. ಆಯ್ತು. ಅವನು ಇಲ್ಲೇ ಎಲ್ಲ ಓದ್ಕೊಂಡಿರ್ಬೇಕು. ಎಲ್ಲ ಕಡೆ ಹುಡುಕ್ ನೋಡಿ. ಕಮಾನ್. ऐन सर नम इष्ट कंबिड़ी नम भय आगे बेड़ी सर नमें उद्रे डबड़ा अंतदे बीस तोड़ता बिटी अस्े नमगे धैर्य इला सर नहीं सूम नमन एदर्ती सर ऐनो ಒದ್ದೆ ಜಲ ಹಾಕಿದೆಯಲ್ಲೋ ಕಬ್ಬಣ ಕಾಯೋದು ಯಾವಾಗ ಏಯ್ ಬೆಪ್ಪನ ನಮಗನೇ ಸರಿಯಾಗಿ ಗಾಳಿ ಒತ್ತು ಸುತ್ತಕ್ಕೆ ತಗೊಂಡು ಹಾಕ್ಬಿಡ್ತೀನಿ ಇದೇ ತರ ಎರಡು ಸುತ್ತಕ್ಕೆ ಮೊನ್ನೆ ಯಾವನ ಕಳ್ಳ ಬಂದು ಕದ್ಕೊಂಡು ಹೋಗ್ಬಿಟ್ಟಿದಾನೆ ನಾನೇ ಕಂಪ್ಲೇಂಟ್ ಕೊಡ ಬರಬೇಕು ಅಂತ ಹುಡುಕ್ ಕೊಡ್ತೀರಾ ಸರ್ ನಾವು ಸುತ್ತಕ್ಕೆ ಬಗ್ಗೆ ಕಂಪ್ಲೇಂಟ್ ತಗೊಳ್ಳೋದಕ್ಕಲ್ಲ ಬಂದಿರೋದು ಕೊಲೆಗಾರನ್ನ ಪತ್ತೆ ಹಚ್ಚೋಕೆ ಬಂದಿರೋದು ಮೊನ್ನೆ ಕಳ್ಳ ಬಂದಿದ್ದಕ್ಕೆ ಹೆದರ್ಕೊಂಡು ಎರಡು ದಿನ ಜ್ವರ ಬಂದ್ಬಿಟ್ಟಿತ್ತು ಸರ್ ನೀವು ಕೊಲೆ ಸುತ್ತಿ ಬೇರೆ ಹೇಳ್ತಾ ಇದ್ದೀರಾ ನಾವು ಜೀವ ತಾಂಗಿ ಹೋಗುತ್ತೆ ಬಂದಿರೋ ಉಜ್ಜುವೈ ತರ ತರ ನೋಡು ಕೇಳು कांस्टेबल बड़गड़े नोडी यारू इल्ल यारेगार ಒಳಗಡೆ ಒಳಗಡೆ ನಮ್ಮ ತಂಗಿ ಮಲಗಿದಾಳೆ ಅಷ್ಟೇ ಸರ್ ಎಷ್ಟು ತಿದ್ರು ಮಲಗೇ ಇದ್ದಿರತಾ ಹೇಳ್ರಿ ಬರ್ತೀನಿ ಕ್ಷಮಿಸಿ ಅಣ್ಣ ನನ್ನ ತಪ್ಪಾಗಿದ್ರೆ ಕ್ಷಮಿಸಿಬಿಡಣ್ಣ ಈ ಮನುಷ್ಯನ ಕಾಪಾಡಬೇಕು ಅಂತ ಬೇರೆ ದಾರಿ ಇಲ್ಲದೆ ನಾನು ಇಂತ ಕೆಲಸ ಮಾಡಿದೆ ಸಮಯಕ್ಕೆ ಸರಿಯಾಗಿ ಬುದ್ಧಿ ಉಪಯೋಗಿಸ ಒಪ್ತೆ ಕಣವಾ ಸರ್ ನೀವಿಬ್ರು ಯಾವ ಜನ್ಮದ ನಾನು ಹೊರಡೋರಾಗಿದ್ರು ನೀನು ಮಾಡಿದ ಉಪಕಾರನ ನಾನು ಯಾವತ್ತೂ ಮರೆಯಲ್ಲ ಅಣ್ಣ ಪಾಪ ಇವ್ರ ಕೈಲಿರೋ ಬೇಡಿ ತೆಗಿಬೇಕಲ್ಲಣ್ಣ ಅದನ್ನ ನಾನು ತೆಗಿತೀನಮ್ಮ ನೀನು ಹೋಗಿ ಊಟಕ್ಕೆಲ್ಲ ಏರ್ಪಾಡು ಮಾಡು ಗುಡ್ ಮಾರ್ನಿಂಗ್ ಸರ್ ಇನ್ಸ್ಪೆಕ್ಟರ್ किशोर अपराधी तपस्को विषय गाने गए जन हुड़गर मेले जिद्दे जन हुड़गर को तपस्काने वीआईपी मकलू किशोर सेरोदक्किंत मुंचे ना पत्ते अंडरस्टैंड यस सर फाइल तगोळ्ळि डीटेल्स आई नीड क्विक रिजल्ट यस सर इंस्पेक्टर सर जन हुड़गर पेरेंट्स को विषय तिळिसि एच्चरिकेयिंद केळि ओके सर पोलिस प्रोटेक्शन बेकर हेल्प माडि यस सर यू कैन गो What do you mean, Inspector? ನಾನು ಎಂತ ದೊಡ್ಡ ಲಾಯರ್ ಎಂತೆಂತ ಕ್ರಿಮಿನಲ್ಸ್ ನ ನೇರವಾಗಿ ಕೋರ್ಟ್ ನಿಂದ ಫಾಸಿ ಶಿಕ್ಷೆ ಕಳಿಸ್ಬಿಟ್ಟಿದ್ದೀನಿ ಅಂತ ಭೂಪನ ಮನೆಗೆ ನುಗ್ಗಿ ನನ್ನ ಮಗನ್ನೇ ಕೊಲ್ತಾನಂತೋ ಅಲ್ಲೋಪರ್ ಕಿಶೋರ್ ನೀವು ಅದನ್ನ ನಂಬಿಕೊಂಡು ಹೆದರ್ಕೊಂಡು ಇಲ್ಲಿಗೆ ಬಂದ್ರಾ ನಿನ್ನ ವಿಷಯ ಹೋಗಲಯ್ಯ ನಾನು ಯಾರು ನಾನು ಎಂತ ದೊಡ್ಡ ಬಿಸಿನೆಸ್ ಮ್ಯಾಗ್ನೆಟ್ ನನ್ನ ಸ್ಟೇಟಸ್ ಏನು ನನ್ನ ಯೋಗ್ಯತೆ ಏನು ಮನೆಯಲ್ಲಿರೋ ಆಳು ಕಾಳುಗಳೇನು ನನ್ನ ಕಾಂಪೌಂಡ್ ನಲ್ಲಿ ಆಲ್ ಸೆಕ್ಷನ್ ಡಾಗ್ಸ್ ಇವೆ ಒಳಗೆ ಬರ್ತಾನ ಸ್ಕೌಂಡ್ರಲ್ ಬಂದ್ರೆ ಉಳಿತಾನ ನಿಮ್ಮಿಬ್ಬರು ವಿಷಯ ಹೇಳಿದ್ರೆ ಹೊರತು ನಿಮ್ ಸ್ನೇಹಿತ ಈ ಡಾಕ್ಟರ್ ರಾಜಾರಾಮ್ ವಿಷಯನ ಹೇಳಿಲ್ವಲ್ಲ ನಿಮ್ ಮೂರು ಜನದ ವಿಚಾರನೂ ಗೊತ್ತು ಅದಕ್ಕೆ ಪರ್ಸನಲ್ ಇಂಟ್ರೆಸ್ಟ್ ತಗೊಂಡ್ ಬಂದೆ ನಿಮ್ ಇಂಟ್ರೆಸ್ಟ್ ತುಂಬಾ ಥ್ಯಾಂಕ್ಸ್ ಬಟ್ ವಿ ಡೋಂಟ್ ವಾಂಟ್ ಎನಿ ಆಫ್ ಯುವರ್ ಪೊಲೀಸ್ ಹೆಲ್ಪ್ ನೀವು ಹೇಳಿಲ್ಲ ನೋಡಿ ಇನ್ಸ್ಪೆಕ್ಟರ್ ನಾವು ಮೂರು ದೇಹ ಒಂದೇ ಜೀವ ನಮ್ಮ ಹಾಗೆ ನಮ್ಮ ಮಕ್ಕಳೂನು ಮೂರು ದೇಹ ಒಂದೇ ಪ್ರಾಣ ನಾವೇನು ಮಾಡಿದ್ರು ಒಟ್ಟಿಗೆನೆ ಏನು ಮಾತಾಡಿದ್ರು ಒಟ್ಟಿಗೆನೆ ನಮ್ಮದು ಒಂದೇ ಗುರಿ ಒಂದೇ ದನಿ ಒಂದೇ ಅಭಿಪ್ರಾಯ ಅಷ್ಟೇ ನೋಡಿಲ್ಲ ಇಂಥ ವಿಷಯದಲ್ಲಿ ಮಾತಿನ ಜಮದಿಂದ ಏನು ಪ್ರಯೋಜನ ಇಲ್ಲ ನನ್ನ ಮಾತು ಕೇಳಿ ನಮ್ಮ ಸಹಾಯ ತಗೊಳ್ಳಿ ಕಾನ್ಸ್ಟೇಬಲ್ಸ್ ನ ಮಫ್ತಿಲ್ ನಿಮ್ಮಲ್ಲಿ ಬರ್ತೀನಿ ಕಿಶೋರ್ ಬಂದ ತಕ್ಷಣ ಅರೆಸ್ಟ್ ಮಾಡ್ತಾರೆ ಏನಂದ್ರೆ ನಮ್ಮನಿಗೆ ಪೊಲೀಸ್ನವ್ರು ನುಗ್ಗೋದ ನಮ್ಮ ಹುಡುಗರು ಪೊಲೀಸ್ನವ್ರನ್ನ ಓಡಾಡೋದ ಇಂಪಾಸಿಬಲ್ ನಮ್ಮ ಪ್ರೆಸ್ಟೀಜ್ ಗತಿ ಏನು ಅಲ್ಲ ಬೇರೆ ಪ್ಲಾನ್ ಇರುವ ನಿಮ್ಮ ಡಿಪಾರ್ಟ್ಮೆಂಟ್ ನಲ್ಲಿ ಆ ಕೊಲೆಗಾರ ನಡೆಯೋದಕ್ಕೆ ನಾನು ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ನಿಮ್ ಕೈಲಾಗದೆ ಇದ್ರೆ ಹೇಳಿ ನಮ್ಮ ಹುಡುಗರು ಹುಲಿಗಳಿದ್ದ ಹಾಗೆ ಅವನೆಲ್ಲಿದ್ರು ಸರಿ ವಾಸನೆಯಲ್ಲಿ ಕಂಡು ಹಿಡಿದು ಒದ್ದು ತಂದು ನಿಮ್ ಕಾಲ್ ಮೇಲೆ ಕೆಡವುತ್ತಾರೆ ತುಂಬಾ ಸಂತೋಷ ಈಗ ನಿಮ್ ಹುಲಿಗಳು ಎಲ್ಲಿರ್ತಾರೆ ಅವ್ರನ್ನೆಲ್ಲಿ ಮೀಟ್ ಮಾಡಬಹುದು ದೇ ವೋಂಟ್ ಬಿ ಅವೈಲಬಲ್ ಇನ್ ದ ಹೌಸ್ ತುಂಬಾ ಎಂಗೇಜ್ಮೆಂಟ್ಸ್ ಎಲ್ಲಿ ಯಾವ ಘನ ಕಾರ್ಯ ಮಾಡ್ತಿರ್ತಾರೋ कष्ट कष्ट निमग सिगोदु ಮಕ್ಕಳ್ರ ಕುಡ್ಬಿಟ್ಟು ಮಾತಾಡ್ತಾ ಹೋಗ್ತೀರನ್ರ ನೀವು ಯಾರ್ಯಾರ ತಾಳ್ಗೋ ಕೈಗೋ ಚಿಕ್ಕಂಡ್ರೆ ಏನಾಗತ್ತಿ अलाकोर नन मकलरा कुड़बिटो बाटे सोतीरन्रे जुजबी नन मगने 15000 रूपाय आटोगे इष्ट कोब्बिरबेकाद्रे नम्मी लक्की कारिगे इष्ट कोब्बिरबेड ए सोर नन मकलरा एष्टो कोब्बु निमगे ए लोफर नन मगने तप्पु 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 निम्मंत ब्यूटी सिद्रिगिरुवाग निम मेल कई आड़सदे अवन मई मुट्टदे चे 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 ಎಂತ ಒಳ್ಳೆ ಪರ್ಸನಾಲಿಟಿ ಒಳ್ಳೆ ಹೇರ್ ಸ್ಟೈಲ್ ಬೇರೆ ಆಹಾ ಏನು ಗಲ್ಲ ಏನು ತುಟಿ ತಪ್ಪೆ ಬಿಡದನ್ನ ಬಿಡು ಏ ಬಸನ್ ನಾಗೇಶ ಅಲ್ಲ अण्णा गंगा ಊಟ ಮಾಡಣ್ಣ ನೀನು ನಿಮ್ಮ ಅಣ್ಣ ಮಾಡ್ತಿರೋ ಉಪಕಾರನ ಈ ಜನ್ಮದಲ್ಲಿ ಮರೆಯಲ್ಲ ಅಷ್ಟೇ ತಾನೆ ಮೊದಲು ಊಟ ಮಾಡು ಮೈನಲ್ಲಿ ಶಕ್ತಿ ಬರಲಿ ಅಣ್ಣ ಇಲ್ಲಿ ಪೇಟೆ ಹೋಗಿದಾನೆ ಯಾಕೆ ಗುಡಿಲಿ ಉತ್ಸವ ಅಲ್ವಾ ನಮ್ಮ ಹಳ್ಳಿಗೆ ದೊಡ್ಡ ಹಬ್ಬ ಅದಕ್ಕೆ ಹುಲಿ ವೇಷ ಹಾಕೊಂಡು ಕರ್ಕೊಂಡು ಬರಕ್ಕೆ ಹೋಗಿದಾನೆ ಗಂಗಾ ಈ ಹಳ್ಳಿ ಜನ ತುಂಬಾ ಒಳ್ಳೆಯರಲ್ವಾ ಹೌದು ಇಲ್ಲದೆ ಇದ್ರೆ ಇಷ್ಟೊತ್ತಿಗೆ ನೀನು ಮತ್ತೆ ಜೈಲಿನಲ್ಲಿ ಇರಬೇಕಾಗ್ತಿತ್ತು ಪೊಲೀಸ್ನವರು 30 ಸಲ ಮನೆ ಮನೆ ನುಗ್ಗಿದ್ರು ಒಬ್ಬರಾದ್ರೂ ನಿನ್ನ ವಿಷಯ ಮಾತಾಡಲಿಲ್ಲ ಗೊತ್ತಾ ಅಣ್ಣ ಊಟ ಮಾಡಣ್ಣ ಸಾಕು ಸಾಕು ಗಂಗಾ ನಾನು ಅರ್ಜೆಂಟಾಗಿ ಊರಿಗೆ ಹೋಗಬೇಕು ಯಾಕೆ ಕರ್ತವ್ಯ ನಾನು ಮಾಡಬೇಕಾಗಿರೋ ಕರ್ತವ್ಯ ಒಂದಿದೆ ಅದಕ್ಕೋಸ್ಕರ ಹೋಗಲೇಬೇಕು ಅದಕ್ಕೆ ಮುಂಚೆ ನಿಮಗೆ ಸ್ವಲ್ಪ ವಿಶ್ರಾಂತಿ ಬೇಕು ಇಲ್ಲ ನನ್ನ ಕೆಲಸ ಮುಗಿಯುವವರೆಗೂ ನನಗೆ ವಿಶ್ರಾಂತಿ ಇಲ್ಲ ನೆಮ್ಮದಿ ಇಲ್ಲ ಸರಿ ನೀವು ಉತ್ಸವ ಅಂದಿಲ್ಲ ಯಾವಾಗ ನಾಳೆನೇ ಹುಲಿರಾಯೆಲ್ಲಿಗೆ ನೋಡಿರಿ ತಂದ ಭಯವನ್ನು ಎದೆಗೆ ತಂದ ಹುಲಿರಾಯ ಇಲ್ಲಿಗೆ ನೋಡಿರಿ ತಂದ ಭಯವನ್ನು ಎದೆಗೆ ಹುಲಿ ಇನ್ಸ್ಪೆಕ್ಟರ್ ಸಾಹೇಬ್ರೆ ಇವನ ಗೋಕರ್ಣದಿಂದ ನಾವು ಕರ್ಸಿರೋದು ಹುಲಿ ವೇಷದಲ್ಲಿ ಬೋಧಿಸಿದ್ವಿ. ಇವನು ಬಣ್ಣ ತೆಗೆದ ಮುಖ ನೋಡಿದ್ರೆ ಗೊತ್ತಾಗುತ್ತೆ. ಹೋಗಿ ಎಣ್ಣೆ ತಗೊಂಬ. ಯಾವನ ಓಡಾಕ್ತಾವ್ರೆ ನೀನು ಆ ದೇವಸ್ಥಾನ ಬಂದಿರೋ ಸಿಕ್ಕಿದ್ನ ಅವನು ಬಡ್ಡಿ ಮಗ. ತಪ್ಪಿಸ್ಕೊಂಬಿಟ್ಟ. ಎಲ್ಲಿ ತಪ್ಪಿಸ್ಕೊತಾನೆ? ಸುತ್ತ ಪೊಲೀಸ್ನವರು ಬೇಟೆ ನಾಯಿ ತರ ಅವನಿಗೋಸ್ಕರ ಕಾಯ್ತಾ ಇದ್ದಾರೆ. ಇವತ್ತಲ್ಲ ನಾಳೆ ನಮ್ ಕೈಗೆ ಸಿಕ್ಕಾಕೋತಾನೆ. ನೋಡಿ, ಅಪರಾಧಿಗೆ ಸಹಾಯ ಮಾಡೋದನ್ನು ಒಂದ್ ದೊಡ್ಡ ಅಪರಾಧನೇ. ಅವನ್ ಸಾಮಾನ್ಯವಾದ ಅಪರಾಧಿ ಅಲ್ಲ, ಕೊಲೆಗಾರ. ತನ್ನ ಸ್ವಂತ ಅಕ್ಕನ್ನೇ ಕೊಂದಿರುವಂತ ಪಾಪಿಷ್ಟ. ಈಗ ಅವನು ಯಾಕೆ ಜೈಲಿಂದ ತಪ್ಪಿಸ್ಕೊಂಡಿದ್ದಾನೆ ಗೊತ್ತಾ? ಬೇರೆ 3 ಜನನ್ನ ಕೊಲ್ಲೋದಕ್ಕೋಸ್ಕರ. ಸಮಯ ಬಂದ್ರೆ ನಿಮ್ಮನ್ ಕೊಲ್ಲೋದಕ್ಕೂ ಅವ್ನು ಹೇಸೋದಿಲ್ಲ. ನೋಡಿ, ಅಕಸ್ಮಾತ್ ಅವನೇನಾದ್ರೂ ಇಲ್ಲಿ ನಿಮ್ ಕಣ್ಣಕ್ ಬಿದ್ರೆ ತಕ್ಷಣ ನನಗ್ ಬಂದ್ ತಿಳಿಸಿ. ಓಕೆ? ಏನು ಏನೋ ಹೇಳೋದಕ್ ಬಂದೆ? ಏನಿಲ್ಲ, ಅವ್ನು ಸಿಕ್ಕಿದ್ರೆ ಹಿಡ್ಕೊಡ್ತೀನಿ ಅಂತ ಹೇಳಕ್ ಬಂದೆ. ಬಿಟ್ಬಿಡ್ತೀವಿ ಆ ಬುದ್ಧಿ. ಅವನು ಸಿಗಲಿ ಕಬ್ಬಣ ಕಾಶ್ ಬರಾಕ್ ತಂದು ಒಪ್ಪಿಸ್ತೀನಿ ನಿಮಗೆ ಅವನ್ನ ಅಷ್ಟ ಮಾಡು ಕಮನ್ ನೋಡ್ದೇನಮ್ಮ ನಂಬಿಸಿ ನಮಗೆ ಅಂತ ಸುಳ್ಳು ಹೇಳೋನಲ್ಲಮ್ಮ ಆಂಜನೇಯ ಹುಟ್ಟಿ ಪ್ರಮಾಣ ಮಾಡಿದ್ನಲ್ಲ ಅವನು ಹುಟ್ಟಿಲ್ಲ ಅನ್ನಿಸ್ಬಿಡ್ತೀನಿ ಇವತ್ತು इंस्पेक्टर निजाना निम नीने सायसदीयंते आवत्तु ना निरपराधी अंत ना आंजनेयन मुट्टु प्रमाण माडिदयल्ल नानु अदन्न नंबदे ई इन्स्पेक्टर हेळ्तिद्दारे निन कोलेगान अंत हेळु निज हेळु मत्ते मूरु जनन कोले माडोक्कोस्करने जैलिंद तप्पिस्ಕೊಂಡು ಬಂದಿದ್ಯಂತೆ ಅಣ್ಣ ನಿನ್ನ ಮುಖ ನೋಡಿದ್ರೆ ನೀನಂತೂ ನಲ್ಲ ಅನ್ಸುತ್ತೆ ಏನು ನಡೆಯಿತು ನಿಜ ಹೇಳು ನೀನು ಯಾಕೆ ಜೈಲಿಗೆ ಹೋದೆ ನಾನು ಯಾಕೆ ಜೈಲಿಗೆ ಹೋದೆ ಸತ್ಯ ಸತ್ತಿತ್ತು ಅದಕ್ಕೋಸ್ಕರ ಜೈಲಿಗೆ ಹೋದೆ ನ್ಯಾಯ ನೇಣ ಹಾಕೊಂಡಿತ್ತು ಅದಕ್ಕೋಸ್ಕರ ಜೈಲಿಗೆ ಹೋದೆ ನೀತಿ ನೆಗೆದು ಬಿತ್ತಿತ್ತು ಅದಕ್ಕೋಸ್ಕರ ಜೈಲಿಗೆ ಹೋದೆ ನಮ್ಮಕ್ಕನ್ನ ನಾನು ಕೊಲೆ ಮಾಡ್ತೀನಾ ಚಿಕ್ಕ ವಯಸ್ಸಿನಲ್ಲೇ ತಬ್ಬಲಿ ಆದ ನನ್ನ ಹೆತ್ತ ತಾಯಿಗಿಂತ ಹೆಚ್ಚಾಗಿ ಸಾಕಿಸಲಿದ್ದೊಳಗೆ ನಾನು ದ್ರೋಹ ಬಗೆದಿನ ನನ್ನ ಬಾಳಿನ ದೇವತೆನ ನಾನು ದೂರ ಮಾಡ್ತೀನಾ ನನಗಾಗ 6 ವರ್ಷ ಸತ್ತೋರ್ ಮನೇಲಿ ಓದೋರೆ ಪುಣ್ಯವಂತರು ಈ ತಪ್ಪಲಿ ಮಕ್ಕಳ ಗತಿ ಏನು ಈ ಕೆಟ್ಟ ಕಾಲದಾಗ ಹೆಂಗ್ ಬದುಕ್ತಾವೋ ಏನ್ ಕತೆನೋ ಕಲ್ ಮನ್ಸೋ ದೇವ್ರಿಗೆ ಅದಕ್ಕೆ ಗುಡೆಗೆ ಕಲ್ಲಾಕೊಂಡ್ರಿ ಸೇವ್ರೆ ಮಕ್ಕಳ ಎದುರುಗಡೆ ಚರ್ಚೆಯೇನೇ ನಿಮ್ದು ಇಂಥ ಸಮಯದಲ್ಲಿ ಧೈರ್ಯ ಹೇಳೋದು ಬಿಟ್ಬಿಟ್ಟು ಹೆದರಿಸ್ತಾ ಇದ್ದೀರಲ್ಲ ಅಮ್ಮ ಸುಮತಿ ಅಳಬೇಡಮ್ಮ ಇನ್ನು ಮೇಲೆ ನಿನ್ನ ಮನೆಗೆ ನೀನೇ ದೊಡ್ಡವಳು ಸಮಾಧಾನ ತಗೋಬೇಕು ನಿನ್ನ ತಮ್ಮನಿಗೂ ಸಮಾಧಾನ ಹೇಳ್ತಾ ಇರಬೇಕು ಬಾಮ್ಮ ಹೋಗೋಣ ಏನೋ ಎಲ್ಲ ದೇವರು ಕಾಪಾಡ್ತಾರೆ ಕಿಶೋರ್ ಯಾಕಪ್ಪ ಅಮ್ಮ ನಿಮ್ಮೇಲೆ ನಾನೇ ನಿಂಗಮ್ಮ ಅಮ್ಮ ನಮ್ಮೆಲ್ಲ ಬಿಟ್ಬಿಟ್ಟು ಹೊಟ್ಟೋದ್ನು ಇನ್ಮೇಲೆ ಬರಲ್ಲ ಸುಮತಿ ಅಮ್ಮ ಸುಮತಿ ಶಿವತ್ನವ್ರೆ ನಾನು 4 ದಿನ ಊರಲ್ಲಿ ಇದ್ದಿರುವಾಗ ಎಂಥ ಅನಾಹುತ ನಡೆದೋಯ್ತಮ್ಮ ಅಳಬೇಡಮ್ಮ ಅಳಬೇಡ ನಾವೆಲ್ಲ ಇಲ್ವಾ ನಿನ್ನ ಕೈ ಬಿಟ್ಬಿಡ್ತೀವ ನೋಡಮ್ಮ ಇನ್ನು ಮೇಲೆ ಈ ನಿನ್ನ ತಮ್ಮನಿಗೆ ನೀನೇ ದಿಕ್ಕು ಇನ್ನೂ 4 ದಿನ ಸಂಗೀತ ಪಾಠ ಬೇಡ ಆಮೇಲೂ ಬೇಡ ಯಾಕಮ್ಮ ಫೀಸ್ ಹೇಗೆ ಕೊಡೋದು ನೀನು ನನಗೆ ಫೀಸ್ ಕೊಡಬೇಕೇನಮ್ಮ ಎಲ್ಲಾದರೂ ಉಂಟಾ ನೋಡಮ್ಮ ಶ್ರದ್ಧೆಯಿಂದ ಸಂಗೀತ ಪಾಠ ಹೇಳಿಸ್ಕೊ ನಾಳೆ ನಿನ್ನ ಜೀವನಕ್ಕೆ ಒಂದು ದಾರಿ ಆಗುತ್ತೆ ನಿಮ್ಮ ತಾಯಿ ಹೊಲಿಗೆ ಮಿಷಿನ್ ಎಲ್ಲಿದೆ ಒಳಗಿದೆ ನೋಡಮ್ಮ ನನಗೆ ತಿಳಿದವರೊಬ್ರು ಟೈಲ್ ಅಂಗಡಿ ಇಟ್ಕೊಂಡಿದ್ದಾರೆ ಅಲ್ಲಿ ಕರ್ಕೊಂಡು ಹೋಗ್ತೀನಿ ಅದನ್ನು 4 ದಿನ ಕಲ್ತ್ಕೋ ನಿಮ್ ಜೀವನಕ್ಕೆ ಮುಂದೆ ಸಹಾಯವಾಗುತ್ತೆ ಹಾಗೆ ಆಗ್ಲಿ ಮೇಸ್ಟ್ರು ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ವರವ ಪಡೆದವರಂತೆ ಕಾಣಿರು ಹರಿಯ ಕರುಣದಳಾದ ಭಾಗ್ಯವು ಹರಿ ಸಮರ್ಪಣೆ ಮಾಡಿ ಬದುಕಿರು ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಇವತ್ತಿ ಸಾಕಮ್ಮ ದೇವ್ರು ಒಳ್ಳೇದು ಮಾಡ್ಲಮ್ಮ ಎಲ್ಲ ಮಾಡಿದ್ಯಾಪ್ಪ ಪಾಠ ಎಲ್ಲ ಚೆನ್ನಾಗಿ ಓದಿದ್ಯಾ ಚೆನ್ನಾಗಿ ಓದ್ಬೇಕಾಯ್ತಾ ಧ್ಯಾನ ಮಾಡಿ ಎಷ್ಟಮ್ಮ? 5 ರೂಪಾಯಿ. ಕಿಶೋರ್, ಕಿಶೋರ್ ಏನಕ್ಕ? ಯಾಕೋ ಸ್ಕೂಲಿಗೆ ರೆಡಿ ಆಗಿಲ್ವೇನೋ? ನೀನ್ ಚಾಕ್ಲೇಟ್ ದುಡ್ಡು ಕೊಟ್ಟೇನೆ ನಾನು ಹೋಗೋದು. ಒಳ್ಳೆ ಅಕ್ಕ. ಕಿಶೋರ್, ಕಿಶೋರ್ ಊಟಕ್ಕೆ ಬಾರೋ. ಮೊದ್ಲು ಊಟ ಮಾಡು, ಆಮೇಲೆ ಓದೋವಂತೆ. ಹೊಟ್ಟೆ ಹೊಡೆದಾಗತ್ತಷ್ಟೇ. ಪರವಾಗಿಲ್ಲ, ಗಣಪತಿ ಹಾಗೆ ಹಾವಿನಲ್ಲಿ ಕಟ್ಕೊಳ್ಳೋವಂತೆ. ಸುಳ್ಳು ಹೇಳ್ತೇನೋ? ಇದೆಂತ ಬಿಸಿ, ತಣ್ಣೀರಲ್ಲಿ ಸ್ನಾನ ಮಾಡಿದ್ರೆ ನೆಗಡಿ ಬರುತ್ತೆ ಗೊತ್ತಾ? ಬಿಸಿ ಆಗಿದೆ ಅಕ್ಕ, ಸುಡುತ್ತೆ. ಸುಳ್ಳು ಹೇಳ್ತೀಯಾ? ಇದೆಂತ ಬಿಸಿನೋ? ತಣ್ಣೀರ್ ಸ್ನಾನ ಮಾಡಿದ್ರೆ ನೆಗಡಿ ಬರುತ್ತೆ. ನನ್ನೇನು ಎಳೆ ಮಗು ಅನ್ಕೊಂಡ್ಯಾ? ಈ ಹೂ ನೆಗಡಿ ಬರುತ್ತೆ, ಶೀತ ಆಗುತ್ತೆ ಅಂತ ಹೇಳೋದಕ್ಕೆ? ಅಕ್ಕ ನೀನ್ ಎಷ್ಟು ಬೆಳೆದ್ರು ನನ್ನ ತಮ್ಮನೆ, ನೀನ್ ಎಷ್ಟೇ ಆದ್ರೂ ನನ್ನ ಅಕ್ಕ ಅಲ್ವಾ? ಸಾಕ್ ಬಿಡಕ್ಕ. Applications are invited from persons retired as police inspectors or retired army officers. ವಿದ್ಯಾವಂತರಾಗಿ ಕೆಲಸಕ್ಕೋಸ್ಕರ ನನ್ನಂತ ಯುವಕರು ಪರದಾಡ್ತಾ ಇದ್ರೆ, ರಿಟೈರ್ಡ್ ಆಗಿರೋರು ರೆಸ್ಟ್ ತಗೊಳ್ಳೋ ಜನ ಕೆಲ್ಸಕ್ಕೆ ಬೇಕಂತೆ. ಏನ್ ದೇಶನಪ್ಪ ಇದು? ಕಿಶೋರ್ ಬಾರೋ. ಬಂದೆ ಅಕ್ಕ. ಅಕ್ಕ ಎಲ್ಲ ವೇಸ್ಟ್, ಶುದ್ಧ ದಂಡ. ಬಿಸಿ ಬಿಸಿಯಾಗಿ ಉಪ್ಪಿಟ್ಟು ಮಾಡ್ಕೊಂಡು ಬಂದ್ರೆ ದಂಡ ಅಂತೀಯಲ್ಲೋ? ಅದಲ್ಲಕ್ಕ ನಾನು ಹೇಳ್ತಿರೋದು, ನನ್ನ ಲೈಫೇ ವೇಸ್ಟ್ ಆಗೋಯ್ತು ಅಂತ. ಯಾಕೆ ಅಕ್ಕ? ನೀನು ಹಗಲು ರಾತ್ರಿ ನಿದ್ದೆಗೆಟ್ಟು ಬಟ್ಟೆ ಹೊಲಿದು ಸಂಗೀತ ಪಾಠ ಹೇಳಿ ನನ್ನ ಸೀಟಿಗೆ ಲಂಚ ಕೊಟ್ಟು ಇಂಜಿನಿಯರಿಂಗ್ ಕಾಲೇಜ್ ಸೇರಿಸಿದೆ. ನಾನು ನಿದ್ದೆಗೆಟ್ಟು ಓದ್ದೆ, ಆದ್ರೇನು ಪ್ರಯೋಜನ? ಈ ಹಾಳು ಬಿ ಓದೋದ್ರ ಬದಲು ನಿನ್ನಾಗೆ ಟೈಲರಿಂಗ್ ಆದ್ರೂ ಕಲ್ತಿದ್ದಿದ್ರೆ ಬೆಂಗಳೂರು ಟೈಲರ್ಸ್ ಅಂತ ಅಂಗಡಿ ಓಪನ್ ಮಾಡಿ ಹಣನಾದ್ರೂ ಸಂಪಾದನೆ ಮಾಡಬಹುದಾಗಿತ್ತು. ಕಿಶೋರ್, ನಾನು ಕಷ್ಟಪಟ್ಟಿದ್ದು ನೀನ್ ಟೈಲರ್ ಆಗ್ಲಿ ಅಂತಲ್ಲ ಕಣೋ, ನೀನ್ ದೊಡ್ಡ ಇಂಜಿನಿಯರ್ ಆಗ್ಲಿ ಅಂತ. ನೀನ್ ದೊಡ್ಡ ಮನೆ ಕಟ್ಟಿಸ್ಬೇಕು, ದೊಡ್ಡ ಕಾರ್ ತಗೊಳ್ಬೇಕು, ನಾನು ಅದನ್ನ ನೋಡ್ಬೇಕು ಅಂತ ಕಣೋ. ಅಷ್ಟೇ ಸಾಕ ಈ ಜನ್ಮಕ್ಕೆ? ಅಷ್ಟೇ ಸಾಕು. ನನ್ಗೆ ಇನ್ನೂ ಜಾಸ್ತಿ ಆಸೆ ಇದೆ ಅಕ್ಕ. ಒಳ್ಳೆ ಒಂದು ಗಂಡ ನೋಡಿ ಅಕ್ಕನ ಮದುವೆ ಮಾಡ್ಬೇಕು, ಅವ್ರದೊಂದು ಪುಟ್ಟ ಪಾಪನ ಎತ್ಕೊಂಡು ಇಂತ ಲಾಲೆ ಆಡ್ಬೇಕು, ಆ ಮಗು ಬೆಳೆದು ಮಾವ ಮಾವ ಅನ್ಬೇಕು. ನಿನ್ನಾಸೆ ನಡೆಯಲ್ಲ ಕಣೋ, ನನ್ನಾಸೆನೇ ನಡೆಯೋದು. ಸರ್ ಪೋಸ್ಟ್. ಏನಕ್ಕದು? ನಾನು ಹೇಳಿಲ್ಲ ನನ್ನಾಸೆನೇ ನಡೆಯೋದು ಅಂತ? ಪ್ರಕಾಶ್ ಕನ್ಸ್ಟ್ರಕ್ಷನ್ ಕಂಪ್ನಿಯಿಂದ ಇಂಟರ್ವ್ಯೂ ಬಂದಿದ್ಯೋ? ಹ್ಯಾಪಿ, ಐ ಆಮ್ ವೆರಿ ಹ್ಯಾಪಿ ಅಕ್ಕ. ಇದೆಲ್ಲ ಏನ್ ಗೊತ್ತಾ? ನೀನು ಮಾಡ್ತಿಲ್ಲ ಬಿಸಿ ಬಿಸಿ ಉಪ್ಪಿಟ್ಟು, ಅದ್ರ ಮಹಾತ್ಮೇನಕ್ಕ. ಮೈ ಕಮ್ ಇನ್ ಸರ್? ಎಸ್, ಕಮ್ ಇನ್. ಕಂಗ್ರಾಚುಲೇಷನ್ಸ್ ಕಿಶೋರ್. ಥ್ಯಾಂಕ್ ಯು. ಮ್ಯಾನೇಜಿಂಗ್ ಡೈರೆಕ್ಟರ್ ನಿಮ್ಮನ್ನು ನೋಡಕ್ಕೆ ಹೇಳಿದ್ರು, ಇವತ್ತೇ ಡ್ಯೂಟಿ ಜಾಯ್ನ್ ಆಗಿ. ಓಕೆ ಸರ್, ಬೈ ದ ಬೈ, ಫೀಲ್ಡ್ ವರ್ಕ್ನಲ್ಲಿ ನಿಮ್ಗೆ ಇಂಟ್ರೆಸ್ಟ್ ಇದೆಯಾ? ಎಸ್ ಸರ್. ಸದಾಶಿವನಗರದಲ್ಲಿ ನಮ್ಮ ಕಂಪನಿ ಕನ್ಸ್ಟ್ರಕ್ಷನ್ ನಡೀತದೆ, ಅಲ್ಲಿ ಹೋಗಿ ಪ್ರಾಪರ್ ಆಗಿ ರಿಪೋರ್ಟ್ ಕಳಿಸ್ಬೇಕು. ಓಕೆ ಸರ್. ಅಪಾಯಿಂಟ್ಮೆಂಟ್ ಆರ್ಡರ್. ಐ ವಿಲ್ ಡೂ ಮೈ ಬೆಸ್ಟ್. ಗುಡ್ ಲಕ್. ಥ್ಯಾಂಕ್ ಯು. ನಾಡಿದ್ದು ನಾನು ಬರೋ ಹೊತ್ತಿಗೆ ಈ ಗೀತೆನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಂಡಿರ್ಬೇಕು. ಆಗ್ಲಿ ಟೀಚರ್. ನಿತ್ಯ ಅಭ್ಯಾಸ ಒಳ್ಳೇದಲ್ಲಪ್ಪ, ಪ್ಲೀಸ್ ಬೇಡ. ನಂಗೂ ಬೇಡ. ಟೀಚರ್ ಬೇಡ ಅಂದ್ರೆ ನಾನು ಕುಡಿಯಲ್ಲ. ಇವ್ರ ಅಮ್ಮನೂ ಹೀಗೆ, ಮನೆಗೆ ಬಂದವರು ಊಟ ಮಾಡಬೇಕು, ತಿಂಡಿ ತಿನ್ಬೇಕು, ಕಡೆ ಕಾಫಿನಾದ್ರೂ ಕುಡಿಲೇಬೇಕು. ನಿನ್ ತಂದೆಯಲ್ಲಿ ಒಂದ್ ವಾರದಿಂದ ಕಾಣಿಸ್ತಾನೆ ಇಲ್ಲ. ಸಂಬಳ ಕೊಡೋ ದಿನ ಸಿಗ್ತಾರೆ. ಯಾಕೆ ಊರಲ್ಲಿಲ್ವಾ? ಇರ್ತಾರೆ ಟೀಚರ್. ಅಪ್ಪ ಯಾವಾಗ್ಲೂ ಕೋರ್ಟು ಕೇಸು ಅಂತಿರ್ತಾರೆ, ಅಣ್ಣ ಯಾವಾಗ್ಲೂ ಕ್ಲಬ್ ಫ್ರೆಂಡ್ಸ್ ಅಂತಿರ್ತಾನೆ. ಇಬ್ರು ಮನೆ ಸೇರಲ್ಲ. ಮನೆಯಲ್ಲಿ ನಾನು ಈ ಪರಂಧಾಮ ಇಬ್ರೇ. ಬರ್ತೀನಮ್ಮ. ಹ್ಞೂ ಟೀಚರ್. ಕುಡಿಮಾ ಕುಡಿ. ಅಕ್ಕ ಏನಕ್ಕ ಸ್ವೀಟ್ ಕೊಟ್ರೆ ಯಾಕೆ ಏನು ಅಂತ ಕೇಳಿದೆ, ಸೈಲೆಂಟ್ ಆಗಿ ತಿಂತಾ ಇದೆಯಲ್ಲ? ಸಂತೋಷಕ್ಕೆ ಮಾತಾಡಕ್ಕಾಗ್ಲಿಲ್ಲ ಕಣೋ. ಸಂತೋಷನಾ? ಏನು ವಿಷಯ? ನಿನಗೆ ಕೆಲಸ ಸಿಕ್ತಲ್ಲ ಅದಕ್ಕೆ ಕಣೋ. ಅಕ್ಕ ನಿನಗೆ ಹೇಗಕ್ಕ ಗೊತ್ತಾಯ್ತು? ಈ ಜಿಲೇಬಿ ನಿನ್ ಕೊಟ್ಟು ಸ್ವೀಟ್ ಹೇಳ್ತು. ಅಪ್ಪ ಇವತ್ತಿಗೆ ನಾನು ಪಟ್ಟ ಕಷ್ಟ ಸಾರ್ಥಕವಾಯ್ತು. ನಿಜ ಅಕ್ಕ, ನೀನ್ ಚಿಕ್ಕ ವಯಸ್ಸಿಂದ ನನಗೋಸ್ಕರ ತುಂಬಾ ಕಷ್ಟಪಟ್ಟಿದ್ಯಾ ನೋಡು. ಇನ್ಮೇಲೆ ಈ ಮನೆ ಜವಾಬ್ದಾರಿ ನನಗೆ ಬಿಟ್ಬಿಡು. ಆಮೇಲೆ ನೀನ್ ಈ ಪಾಠ ಹೇಳೋ ಕೆಲಸ ನಿಲ್ಲಿಸ್ಬಿಡು. ಈ ಮಿಷನ್ ವಿಶ್ರಾಂತಿ ಕೊಟ್ಬಿಡು. ಸಾಧ್ಯವಿಲ್ಲ. ಇವತ್ತು ನಾವ್ ಈ ಸ್ಥಿತಿನಲ್ಲಿ ಇರ್ಬೇಕಾದ್ರೆ ಈ ದುಡಿಮೆನೆ ಕಾರಣ ಕಣೋ. ಅಂಥದನ್ನ ಬಿಡು ಅಂತೀಯಾ? ಏನು ಒಂದು ಕೆಲಸ ಸಿಕ್ತು ಅಂತ ನನಗೆ ಆರ್ಡರ್ ಮಾಡ್ತೀಯಾ? ಅಕ್ಕ ಕಿಶೋರ್, ಒಂದು ಕೆಲಸ ಸಿಕ್ತು ಅಂದ ತಕ್ಷಣ ಎಲ್ಲ ಮುಗ್ದೋಗ್ಲಿಲ್ವೋ? ನೀನು ಉದ್ಯೋಗದಲ್ಲಿ ಮುಂದುವರಿಬೇಕು, ಹೆಸರು ಕೀರ್ತಿನ ಸಂಪಾದನೆ ಮಾಡ್ಬೇಕು. ಕಿಶೋರ್ ಅಂತ ಇಂಜಿನಿಯರ್ ಇಲ್ಲ ಅಂತ ಜನ ಹೊಗಳ್ಬೇಕು. ಅದನ್ನ ಕೇಳಿ ನಾನು ಸಂತೋಷ ಪಡ್ಬೇಕು. ಅಕ್ಕ ನಿನ್ನಂತವಳಿಗೆ ನಾ ತಮ್ಮನಾಗಿ ಹುಟ್ಟಿದ್ದು ನನ್ನ ಅದೃಷ್ಟನಕ್ಕ, ನನ್ನ ಅದೃಷ್ಟ. ಕಿಶೋರ್ ಕಿಶೋರ್ ಹೌದು. ಕಿಶೋರ್, ಗುಡ್ ಮಾರ್ನಿಂಗ್ ಸರ್. ಏನಪ್ಪ ಟೈಮ್ ಆಯ್ತು, ಊಟ ಮಾಡಲ್ವಾ? ಆಯ್ತು ಸರ್, ಊಟ ಬಂದ್ಬಿಡ್ತೀನಿ. ಓಹ್, ಮೇಲೆ ಫಿನಿಶ್ ಆಗಬೇಕಾ? ಈಗಲೇ ಮುಗಿಸ್ಬಿಡ್ತಾರೆ ಸರ್. ಬಾಯ್ಲಿ ನೋಡೋ ಆ ಮೇಲ್ಗಡೆ ಅವ್ರಿಗೆಲ್ಲ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀನಿ ಸರ್. ಅಲ್ಲಯ್ಯ ಈ ಕಡೆ ಬರ. ಅದಲ್ರಿ ಅಲ್ಲಿ ನೋಡ್ರಿ. ಯು ಕ್ಯಾರಿಯ. ಯಾಕೆ ಎಷ್ಟೊತ್ತು? ಆಟೋ ಸಿಗ್ಲಿಲ್ಲ ಸರ್. ಸರ್, ದಿನ ಈ ರೀತಿ ಹೋಟ್ಲಿಂದ ತರಿಸಿ ಊಟ ಮಾಡ್ತಿದ್ರಲ್ಲ, ನಿಮ್ಮನೇಲಿ ಯಾರು ಇಲ್ವೇ? ನಮ್ಮನೇಲಿ ಯಾರಿಲ್ಲ, ನಾವು ಒಂಟಿಯಾಗಿದ್ದೇನೆ. ಐ ಆಮ್ ಎ ಬ್ಯಾಚುಲರ್. ಯಾಕೆ? ಮದುವೆ ಮಾಡ್ಕೊಳ್ಳಿಲ್ಲ ಅಷ್ಟೇ. ಹಾಗಂತ ದಿನ ಹೋಟ್ಲಿಂದ ಊಟ ಮಾಡೋದು ಒಳ್ಳೇದಲ್ಲ ಸರ್. ಸರ್, ಇವತ್ತು ನಮ್ಮನೆ ಊಟ ಮಾಡಿ. ಬೇಡಪ್ಪ, ನೀವು ಊಟ ಮಾಡಿ. ಇಂಪಾಸಿಬಲ್ ಸರ್, ಇವತ್ತು ನಮ್ಮನೇದೇ ಊಟ ಮಾಡಬೇಕು. ಹಾಯ್ ತಗೊಂಡೋಗಪ್ಪ ಅದನ್ನ. ಸರ್, ನಮ್ಮ ಅಕ್ಕ ಬಿಸಿಬೇಳೆ ಬಾತ್ ಮಾಡೋದ್ರಲ್ಲಿ ಸ್ಪೆಷಲಿಸ್ಟ್ ಸರ್. ಸ್ವಲ್ಪ ಊಟ ಮಾಡಿ. ಸಾಕು ಸಾಕು ಸಾಕು. ಮಾರ್ವಲಸ್. ಈ ತರ ಮನೆ ಊಟ ಮಾಡಿ ಎಷ್ಟು ವರ್ಷಗಳಾಗೋಗಿತ್ತು. ತುಂಬಾ ಚೆನ್ನಾಗಿದೆ, ಬಹಳ ಚೆನ್ನಾಗಿದೆ. ಏನಕ್ಕ ಈ ಶಬ್ದ? ಭೂಕಂಪ ಏನಾದ್ರೂ ಆಗ್ತಿದ್ಯಾ? ಹೊಸದಾಗಿ ಮಾಡಿ ಮೇಲೆ ಬಾಡಿಗೆಗೆ ಬಂದಿದ್ದಾರೆ ಇವತ್ತು. ಅಪ್ಪ, ಈ ತರ ತಲೆ ಮೇಲೆ ಕೊಡ್ತಾ ಇದಾರಲ್ಲ, ಇವ್ರೇನು ಮನುಷ್ಯ ವಿಶಾಸಿಗಳ? ಕಿಶೋರ್, ಎಲ್ಲಿ ಹೋಗ್ತಾ ಇದೀಯಾ? ಅಕ್ಕ, ಈಗ 4 ಅಣಿ ಮಳೆ ಬಿದ್ರನೆ ಬಿಲ್ಡಿಂಗ್ ಗಳು ಬಿದ್ದೋಗ್ತವೆ. ಈ ತರ ಹಾರಲ್ಲಿ ಒಂದ್ ಕೈಲಿ ಕೊಡ್ತಾ ಇದ್ರೆ ನಮ್ಮ ಗತಿ ಏನಾಗ್ಬೇಕು? ಒಂದ್ ನಿಮಿಷ ವಿಚಾರಿಸ್ಕೊಂಡ್ ಬರ್ತೀನಿ. ಕಿಶೋರ್ ನಿಲ್ಲೋ. ಮನುಷ್ಯ ಸುತ್ತಮುತ್ತ ಮನುಷ್ಯರ ಮರೆತು ಬಿಟ್ಟಿದ್ದೀರಾ. ಜ್ಞಾಪಿಸೋಣ ಅಂತ ಬಂದೆ. ನಮ್ ಹಣೆ ಬರ. ಯಾಕ್ರಿ ನಿಮಗ್ ತಲೆ ತಿರುಗ್ತಾ ಇದೆಯಾ? ಕರೆಕ್ಟ್, ತಲೆ ತಿರುಗ್ತಾ ಇಲ್ಲ, ಸಿಡಿತಾ ಇದೆ. ಪ್ರಯೋಜನ ಇಲ್ಲ, ನೀವು ರಾಂಗ್ ನಂಬರ್ ಡಯಲ್ ಮಾಡಿದೀರಾ. ಮೊದಲು ಡಾಕ್ಟರ್ ಹತ್ರ ಹೋಗ್ಬೇಕು. ಈ ಜಾಣತನದ ಮಾತು ನನಗೆ ಬೇಕಾಗಿಲ್ಲ. ಮೆಣಸಿನ ಪುಡಿ ಮಾಡಿಸ್ಬೇಕಾದ್ರೆ ಯಾವ್ದಾದ್ರು ಮಿಷಿನ್ ತಗೊಂಡೋಗ್ ಕೊಡಿ. ಹೀಗೆ ಮನೆ ಮೇಲೆ ನಿಂತ್ಕೊಂಡು ಹಾರೆ ತಗೊಂಡ್ ಕುಡ್ತಾ ಇದ್ರೆ ಟಾರ್ಚಿ ಬಿದ್ದೋಗಲ್ಲ? ಯಾರ್ರಿ ಹಾರೆ ತಗೊಂಡ್ ಕುಡ್ತಾ ಇರೋದು? ಮತ್ತೆ ಡಬ್ ಡಬಾ ಶಬ್ದ ಏನು? ನಾನು ಭರತನಾಟ್ಯ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಕರ್ಮ, ಆ ಭರತ್ ಮಹರ್ಷಿ ಬದುಕಿದ್ರೆ ನೇಣ ಹಾಕೊಂಡ್ಬಿಡ್ತಿದ್ದ ನೋಡಿ. ನಿಮ್ಗೆ ಕೈ ಮುಗಿದ್ ಕೇಳ್ಕೊತಾ ಇದೀನಿ, ನಮ್ ತಲೆ ಮೇಲೆ ಭರತನಾಟ್ಯ ಆಡದೆ ಸ್ವಲ್ಪ ನೆಮ್ಮದಿ ಕೊಡಿ. ಇದು ನಮ್ಮನೆ, ನಾನ್ ಭರತನಾಟ್ಯ ಮಾಡ್ತೀನಿ, ಖತಾಕ್ ಮಾಡ್ತೀನಿ, ಕೂಚಿಪುಡಿ ಮಾಡ್ತೀನಿ. ನೀವ್ಯಾರೀ ಬೇಡ ಅನ್ನಕ್ಕೆ? सरोजा यार जोते माताडता इद्यम्मा इल्लोब्ब तलहरटे बंदिदाने अवन हत्र माताड्तिदीनि तलेहरटे निम्म अम्मा यू फूल अदु निम्म अप्प यू इडियट हां अदु निम्म ताता यू रास्कल अदु मात्र नीनु यू सायक मुझे आकर गटकती यो ಸ್ವಲ್ಪ ನಿಧಾನ ಓಡ್ಸಯ್ಯ ನಿಧಾನ ಓಡಿಸಿದ್ರು ಜೋರಾಗಿ ಓಡಿಸಿದ್ರು ಒಂದೇ ಮೀಟರ್ ಚಾರ್ಜು ಯೋ ಡ್ರೈವರ್ ಡ್ರೈವರ್ ಸ್ವಲ್ಪ ನಿಲ್ಸಯ್ಯ ನಿಲ್ಸಯ್ಯ ಹೇಪ 9 ಆದ್ಮೇಲೆ 10 ಇರಬೇಕು ಒಂದೊಂದು ಇದೆಯಲ್ಲಪ್ಪ ಯೋ 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 ಸ್ವಲ್ಪ ಇರಪ್ಪ ಕೋಳಿಗಳಿದೆಯಪ್ಪ ಹಾ ಏನು ಭಾಗ್ಯಲಕ್ಷ್ಮಿ ನಿವಾಸ ಇದೇನಾ ಬೋರ್ಡ್ ಕಾಣಿಸ್ತಲ್ವೇನ್ರಿ ಇಲ್ಲಿ ಯಾವ್ದು ವೈನ್ ಶಾಪ್ ಇಲ್ಲ ಅಯ್ಯೋ ವೈನ್ ಶಾಪ್ ಅಲ್ಲಪ್ಪ ನಂಗೆ ಬೇಕಾಗಿರೋದು ನಮ್ಮ ಮನೆ ಬೇಕು ನಿಮ್ಮ ಮನೆ ಇಲ್ಲಿದ್ಯಾ ಹ್ಮ್ ನನ್ನ ಹೆಸರು ದೀನದಯಾಳು ಅಂತ ಮಂಗಳೂರಿನಲ್ಲಿ ನಾನು ಕೆಲಸಕ್ಕಿದ್ದೀನಿ ಓಹೋ ಈ ಊರಿಗೆ ಕೋಳಿ ಫಾರ್ಮ್ ಓಪನ್ ಮಾಡಕ್ ಬಂದಿದ್ದೀರಾ ಹ್ಮ್ ಇಲ್ಲಪ್ಪ ಕೋಳಿ ಕಂಡ್ರೆ ನಂಗೆ ತುಂಬಾ ಇಷ್ಟ ಇವತ್ತು ರಾತ್ರಿ ನೀನು ಕೂಗ್ದಾಕ್ಬಿಡ್ತೀನಿ ನನ್ನ ಮಗಳು 10 ನಂಬರ್ ಮನೇಲಿ ಬಾಡಿಗೆಗಿದ್ದೀನಿ ಅಂತ ಕಾಗದ ಬರೆದಿದ್ಲು ನೋಡ್ಕೊಂಡು ಹೋಗೋಣ ಅಂತ ಬಂದೆ 9 ಆದ್ಮೇಲೆ 10 ಇರ್ಬೇಕು ಇಲ್ಲಿ 10 1 ಗೊತ್ತಾಗ್ತಿಲ್ವಲ್ಲ ನನಗೆ ಆ ನಾಟ್ಯ ಸರಸ್ವತಿ ತಂದೆನಾ ನೀವು ನನ್ನ ಮಗಳು ಡಾನ್ಸ್ ಮಾಡೋದು ನಿಮಗೂ ಗೊತ್ತಾ ನನಗೇನು ಇನ್ನು 6 ತಿಂಗಳು ಹೋದ್ರೆ ಇಡೀ ದೇಶಕ್ಕೆ ಗೊತ್ತಾಗುತ್ತೆ ಹಾಗೆ ಹಾ ರೇ ನಿಮ್ ಮಗಳು ಹೀಗೆ ಡಬ ಡಬ ಅಂತ ಕುಣಿತಾ ಇದ್ರೆ ಮೊನ್ನೆ ಬಿಲ್ಡಿಂಗ್ ಬಿದ್ದೋಯ್ತಲ್ಲ ಆಗ ನಮ್ಮನೆ ಬಿದ್ದೋಗಿ ನಾವೆಲ್ಲ ಸಮಾಧಿ ಆಗ್ಬಿಡ್ತೀವಿ ಆಮೇಲೆ ನಿಮ್ ಮಗಳು ಪ್ರಳಯ ತಾಂಡವ ಆಡಿದ ವಿಷಯ ರೇಡಿಯೋಲಿ ಟಿವಿಲಿ ನ್ಯೂಸ್ ಅಲ್ಲಿ ಎಲ್ಲ ಗೊತ್ತಾಗ್ಬಿಡುತ್ತೆ ನೀವು ತುಂಬಾ ತಮಾಷೆ ಮಾಡ್ತೀರಾ ಕುತ್ಕೋ ಇವತ್ತಾದ್ರೆ ನೀನ್ ಕುಯ್ದಾಕ್ಬಿಡ್ತೀನಿ ನೋಡು ನಮ್ ಮಗಳ ವಿಷಯ ನಿಮ್ಗೆ ಇನ್ನೂ ಗೊತ್ತಿಲ್ಲ ಚಿಕನ್ ಮಾಡೋದ್ರಲ್ಲಿ ಅವಳು ಸ್ಪೆಷಲಿಸ್ಟು ಚಿಕನ್ ಸೂಪು ಚಿಕನ್ ಪಲಾವ್ ಚಿಕನ್ ಕುರ್ಮಾ ಟೀ ಚಿಕನ್ ಕಾಫಿ ಚಿಕನ್ ಜಿಂಜರ್ ಚಿಕನ್ ವೈನ್ ಚಿಕನ್ ಎಲ್ಲಾ ಮಾಡ್ತಾಳೆ ಅಯ್ಯೋ ಟೇಸ್ಟ್ ಆದ್ರೆ ಐಟಮ್ ಎಲ್ಲ ನೋಡ್ತಾ ಇದ್ರೆ ಅಯ್ಯಪ್ಪ ಅಪ್ಪ ಇವಳೇ ನನ್ನ ಮಗಳು ಅವನ ಹತ್ರ ಈ ವರ್ತಿ ಎಲ್ಲ ಯಾಕೆ ಬಾಬಾ ರೇ ಮಿಸ್ಟರ್ ಚಿಕನ್ ನಿಮ್ ಮಗಳಿಗೆ ಕಾಲೇಜ್ ಬಿಡಿಸ್ಬಿಟ್ಟು ಯಾವ್ದಾದ್ರು ಮಿಲಿಟರಿ ಹೋಟ್ಲ್ ಸೇರಿಸ್ಬಿಟ್ರಿ ನನ್ನ ಮಗಳು ಇಂಗ್ಲಿಷ್ ಎಷ್ಟು ಚೆನ್ನಾಗಿ ಮಾತಾಡ್ತಾಳೆ ನೋಡಿದ್ರ ಎಲ್ಲಿ ಬೇಡ ಬೇಡಮ್ಮ ಬರ್ತೀನಿ ಅಯ್ಯಪ್ಪ ಆಫೀಸ್ ಬಿಟ್ಟು 1 ಗಂಟೆ ಆಗಿರುತ್ತೆ ಇನ್ನೂ ಯಾಕೆ ಬರ್ಲಿಲ್ಲ ಇವನು ಯಾಕೋ ಇಷ್ಟೊತ್ತು ಆಳ ಸೈಕಲ್ ರಸ್ತೆಲಿ 6 ಸತಿ ಪಂಚರ್ ಆಯ್ತಕ್ಕ ಒಳಗ್ ಬಾ ಅಕ್ಕ 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 ಏನು ಇದು ಇದು ಕನ್ನಡದಲ್ಲಿ ಸೀರೆ ಅಂತಾರೆ ಇಂಗ್ಲಿಷ್ ಅಲ್ಲಿ ಸ್ಯಾರಿ ಅಂತ ಗೊತ್ತಿದ್ಯೋ ಯಾಕಂದೆ ಅಂತ ಉಟ್ಕೊಳಕ್ಕೆ ಬೆಲೆ ಎಷ್ಟು ಸರಿ ಸಂಬಳ ಇಲ್ಲಿ ಸಂಬಳ ಇದು ಸಮ್ಮು ಇದು ಬಳ ಸಂಬಳ 1300 ರೂಪಾಯಿ ಅಲ್ವೋ 1600 ರೂಪಾಯಿ ಸಂಬಳದಲ್ಲಿ 1300 ರೂಪಾಯಿ ಕೊಟ್ಟು ಸೀರೆನೆ ತಂದ್ರೆ ಸಂಸಾರ ಹೇಗ್ ನಡೆಸ್ತಿ ಸಂಸಾರ ನಡೆಸೋದೆಲ್ಲ ನಿನಗ್ ಸೇರಿದ್ದು ಅಕ್ಕ ನನ್ ಮೊದಲನೇ ಸಂಪಾದನೆಯಲ್ಲಿ ನಿನಗ್ ಮೊದಲೊಂದು ಪ್ರೆಸೆಂಟೇಶನ್ ಕೊಡ್ಬೇಕು ಅಂತ ಆಸೆ ಆಯ್ತು ಅದಕ್ಕೋಸ್ಕರ ತಂದಿದ್ದೀನಿ ಅಷ್ಟೇ ಅಕ್ಕನ್ಗೆ ತಮ್ಮ ಪ್ರೆಸೆಂಟೇಶನ್ ತಂದ್ರೆ ನಿನಗ್ ನಾನೇನ್ ತಂದಿದ್ದೀನಿ ಅಂತ ಗೊತ್ತಾ ಅಕ್ಕ ಏನ್ ತಂದಿದ್ಯಾ ಹೇಳಕ್ಕ ಬಾ ಬಾ ಏನ್ ಹೇಳಕ್ಕ ಅಲ್ಲಿ ನೋಡು ಮೋಟಾರ್ ಸೈಕಲ್ ಹೌದು ನೀನ್ ಇಂಜಿನಿಯರ್ ಆಗಿ ಸೈಕಲ್ ಮೇಲೆ ಕೆಲ್ಸಕ್ಕೆ ಹೋಗೋದನ್ನ ನನ್ ಕೈಲಿ ನೋಡೋಕ್ಕಾಗಲ್ಲ ಕಣೋ ಅಲ್ಲ ಅಕ್ಕ ಇಷ್ಟೊಂದು ಹಣ ಖರ್ಚು ಮಾಡಿ ನೀನ್ ಇಂಜಿನಿಯರ್ ಕಾಲೇಜ್ನಲ್ಲಿ ಓದ್ತಾ ಇದ್ದಾಗಿಂದ ಇದಕ್ಕೋಸ್ಕರನೇ ಹಣ ಸೇರಿಸ್ತಾ ಇದ್ದೆ ನೀನ್ ಮೋಟಾರ್ ಸೈಕಲ್ ಮೇಲೆ ಕೆಲ್ಸಕ್ಕೆ ಹೋಗೋದನ್ನ ನನ್ ಕಣ್ ತುಂಬಾ ನೋಡ್ಬೇಕು ಅಂತ ಆಸೆನೋ ಏನಕ್ಕ ನೀನ್ ಸಂಪಾದನೆ ಎಲ್ಲ ನನಗೋಸ್ಕರ ಖರ್ಚು ಮಾಡಿದ್ರೆ ಹಾಗಲ್ಲ ನಂಗೆ ಯಾಕೋ ಭಯ ಇನ್ಮೇಲೆ ನೀನ್ ಹಣ ಸಂಪಾದನೆ ಮಾಡಿ ಸೇವ್ ಮಾಡ್ತೀಯಾ ಇಲ್ಲಿ ಸ್ಟಾರ್ಟ್ ಮಾಡು चिकन स्पेशलिस्ट नन रूम कोळी बिडक बंद्रे अदु तप्पिस्कोंड बंद्बिटिदे फला माडको कुर्मा माडको अय्यो कोळी हिडकोड्री कुडी कुडी याक्री बिसाकिद्री नानु अहिंसा परमो धर्म अंदागे प्राणी ಹಿಂಸೆಗೆ ನಾನು ಒಪ್ಪಲ್ಲ ಅಂದ್ರೆ ನೀವು ಕೋಳಿನೇ ತಿನ್ನಲ್ವಾ ತಿಂತೇನೆ ಹಾಗಾದ್ರೆ ಅಹಿಂಸೆ ಎಲ್ಲಿ ಬಂತು ಆಹಾ ನೋಡಿ ಯಾರಾದರೂ ಸಾಯಿಸಿ ಬೇಯಿಸಿಟ್ರೆ ನಾನು ತಿಂತೀನಿ ಅದನ್ನ ಕೊಂದ ಪಾಪ ಅವರಿಗೆ ನಿಮ್ಮಂತ ಕಟಕರ ಕೈಗೆ ಮಾತ್ರ ಕೋಳಿ ಹಿಡ್ಕೊಳ್ಳಲ್ಲ ಸರಿ ನಾನೇ ಹಿಡ್ಕೊತೀನಿ ಆ ರಾಜಹಂಸ ಇದ್ದಾಗೆ ಈ ಕಿಶೋರ್ ಸರೋಜಾಗೆ ಈ ಕೋಳಿನೇ ರಾಯಭಾರಿ ಎಲ್ಲಿ ಸರ್ ಊಟ ಹೋಟೆಲ್ದಾ ಏಯ್ ಕೊಡಪ್ಪ ಇಲ್ಲಿ ಇದೇನಪ್ಪ ಇದು ಸರ್ ದಿನ ಹೋಟೆಲ್ ಊಟ ಮಾಡೋದು ಮೈಗೆ ಒಳ್ಳೇದಲ್ಲ ನಮ್ಮನೆಯಿಂದ ಫಸ್ಟ್ ಕ್ಲಾಸ್ ಊಟ ಬಂದಿದೆ ಊಟ ಮಾಡಿ ದಿನ ನಿಮ್ಮನೆ ಊಟ ಅಂದ್ರೆ ಸರ್ ಸಂಕೋಚ ಪಡ್ಕೊಂಡ್ರೆ ಸುಖ ಸಿಗಲ್ಲ ನನ್ನ ನಿಮ್ಮನೆಯವನಂತ ತಿಳ್ಕೊಳ್ಳಿ बनी उठा मड़ी साकु मने ऊट अंद्रे कई तोळियोदन्न मर्तु बिट्टिद्दे कुंभकर्ण सर एल्ल नम्म अक्क माडिद सर अवळु चन्न अवळ अडिगेनू चन्न सर निमगे वयस्सु एष्टु सर 40 सर नम्म अक्कंगे 30 निमगे 40 सर स्वल्प पले हाकला सर सर नम्म अक्कंगे 30 निमगे 40 स्वल्प सांबार हाकला सर सर नम्म अक्कंगे 30 निमगे 40 स्वल्प अन्न हाकला सर ಹಾಗೆ ಅಲ್ಲ ಸರ್ ನಮ್ಮ ಅಕ್ಕ 30 ನಿಮಗೆ 40 ಇದೊಂದೇನಿದೆ 30 40 ಸರೋಜಾ ನೋಡು ನಮ್ಮ ಅಕ್ಕನ ಮದುವೆ ಆಗೋ ತನಕ ನನಗೆ ಮದುವೆ ಇಲ್ಲ ಹಾಗಾದ್ರೆ ಒಂದು ಗಂಡು ನೋಡಿ ನೋಡಿದಿನಿ ನಮ್ಮ ಚೀಫ್ ಇಂಜಿನಿಯರ್ ಅವರಿಗೆ 40 ವರ್ಷ ಇವಳಿಗೆ 30 ವರ್ಷ ಅವರಿಬ್ಬರಿಗೂ ಹೇರ್ ಮಾಡಿಸ್ತಾಗಿದೆ ಆದ್ರೆ ಏನು ಮಾಡೋದು ಎಷ್ಟೋ ಸಲ ಇಂಡೈರೆಕ್ಟ್ ಆಗಿ ಹೇಳಿದಿನಿ ಅವರಿಗೆ ಅರ್ಥವೇ ಆಗಲ್ಲ शुद्ध ट्यूबलाइट अन्सुत्ते अंतवर हत्र विषय नेरवागि हेळिबिडबेकु हाँ नाळे हेळिबिड्तीनि ओके सर दिन मने ऊट बरोदक्के ओंदु दारि माड्कोंबिडि इन्नेने दिन निम्मने ऊट माड्ता इदीनि सर अदल्ल सर नम्म अक्कनिगे 30 निमगे 40 अल्ल करेक्ट आगि नानु वयस्सिगे अपक इट्कोंडिद्यल्ल मुंदिन तिंगळ 14ನೇ ತಾರೀಕು ನನಗೆ 41 ಸರ್ ಅವತ್ತೇ ನಮ್ಮ ಅಕ್ಕನಿಗೆ 31 ತುಂಬುತ್ತೆ ಸರ್ हाँ ಅಲ್ಲ ಅಲ್ಲ ನಿಮ್ಮ ಅಕ್ಕನ ವಿಚಾರ ಹೇಳ್ತಾ ಇದೆಯಲ್ಲ ಏನು ಸಮಾಚಾರ ಸರ್ ನಿಮಗೆ ಅರ್ಥವಾಗಲಿಲ್ಲವೇ ಸರ್ ಆಯ್ತು ಆಯ್ತು ಅಬ್ಬಾ ಈಗಲಾದರೂ ನಿಮಗೆ ಅರ್ಥವಾಯ್ತಲ್ಲ ಸರ್ ಈಗಲೇ ಯಾವಾಗಲೂ ಅರ್ಥವಾಯ್ತು ನಿನಗೆ ನಿಮ್ಮ ಅಕ್ಕನ ಮೇಲೆ ಎಷ್ಟೊಂದು ಪ್ರೀತಿ ಇದೆ ಅಂತ ಅಷ್ಟೇನಾ ಸರ್ ಏನು ನಮ್ಮ ಅಕ್ಕನಿಗೆ 30 ನಿಮಗೆ 40 10 ವರ್ಷ ವ್ಯತ್ಯಾಸ ಅಷ್ಟೇ लक्ष्मी आगदीरा चेन्नागिद्दाळे मदुवे आगिल्ल मदुवे आगिल्ल अदक्कोस्कर अर्थवायितु किशोर निम्मक्क निनगोस्कर हेगे कष्टपट्टलो हागे नानु नन्न तम्मंदिरिगोस्कर बहळ कष्टपट्टे अवरेल्ल चेन्नागिद्दारे मदुवे माड्कोंडु कारू बंगलो एल्ल इट्कोंडिद्दारे अवर यारिगू ई हण्णिन बग्गे स्वल्पनू योचने इल्ल इवन होटल ಊಟ ಮಾಡ್ತಿದ್ದಾನ ಇವನಿಗೂ ಒಂದು ಮದುವೆ ಮಾಡಬೇಕು ಅಂತ ಆದರೆ ನೀನು ನಿಮ್ಮ ಅಕ್ಕನ ಬಗ್ಗೆ ಎಷ್ಟು ಯೋಚನೆ ಮಾಡ್ತಾ ಇದೀಯಾ ಇದರಿಂದಲೇ ಅರ್ಥವಾಗುತ್ತೆ ನಿಮ್ಮ ಅಕ್ಕನ ಗುಣ ಎಂತದ್ದು ಅಂತ ಯೋಚನೆ ಮಾಡಿ ಒಂದು ದಿವಸ ಹೆಣ್ಣೋಡ ಶಾಸ್ತ್ರ ಮುಗಿಸ್ಬಿಡು ಆರ್ ಹ್ಯಾಪಿ ಐ ಆಮ್ ವೆರಿ ಹ್ಯಾಪಿ ಸರ್ ನಮ್ಮ ಅಕ್ಕ ಮಾಡಿದ್ವಿ ಸರ್ ವಯಸ್ಸು 30 ಆಗೋಯ್ತು ಈಗ ನನಗಿಂತ ಮದುವೆನೋ ಕಿಶೋರ್ ನಿನಗೊಂದು ಒಳ್ಳೆ ಹೆಣ್ಣನ್ನ ನೋಡಿ ಮದುವೆ ಮಾಡಿದ್ರೆ ಅಷ್ಟೇ ಸಾಕು ಅಕ್ಕ ನೀನು ನನಗೋಸ್ಕರ ಮಾಡಿರೋ ತ್ಯಾಗ ಸಾಕಕ್ಕ ಈಗ ನನ್ನ ಕಾಲ ಮೇಲೆ ನಾನು ನಿಂತ್ಕೋಬಲ್ಲೆ ಇನ್ಮೇಲಾದರೂ ಎಲ್ಲ ಹೆಣ್ಮಕ್ಕಳಾಗೆ ನೀನು ಗೃಹಿಣಿ ಆಗಬೇಕು ಅಕ್ಕ ನಿನಗಾಗಲೇ ಒಂದು ಗಂಡು ನೋಡಿದ್ದೀನಕ್ಕ ಬೇರೆ ಯಾರು ಅಲ್ಲ ನಮ್ಮ ಚೀಫ್ ಇಂಜಿನಿಯರ್ ಅಕ್ಕ ನನಗಿಷ್ಟ ಇಲ್ಲ ಕಣೋ ಕಿಶೋರ್ ನಿನಗೊಂದು ಮದುವೆ ಮಾಡಿ ಆ ಸುಖ ಸಂಸಾರ ನೋಡಿ ನಿನ್ನ ಮಗುನ ಕೈಯಲ್ಲಿ ಎತ್ಕೊಂಡು ಆಡಿಸಿದ್ರೆ ನನಗದೇ ತೃಪ್ತಿ ಕಣೋ ಅಕ್ಕ ನಾನು ನಿನ್ನ ಸ್ವಾರ್ಥಿ ಅಂತ ತಿಳ್ಕೊಂಡ್ಬಿಟ್ಟಿದ್ಯಾ ನೀನು ಮದುವೆ ಮಾಡ್ಕೊಂಡು ಗಂಡನ ಜೊತೆ ಸಂಸಾರ ಮಾಡೋದನ್ನ ನೋಡ್ಬೇಕು ಅಂತ ಹಂಬಲಿಸ್ತಾ ಇದ್ದೀನಕ್ಕ ಕಿಶೋರ್ ಅದು ನಡೆದೇ ಇರೋ ವಿಷಯ ಬಿಟ್ಬಿಡು ಸರೋಜಾ ಏನಾಯ್ತಮ್ಮ ಸರೋಜಾ ಯಾಕೆ ಅಳ್ತಾ ಇದೀಯಾ ನಿಮ್ಮಮ್ಮ ಏನ್ ಮಾಡ್ದವನು ಪ್ರೀತಿಯಿಂದ ಮಾತಾಡಿಸಿ ಮಾಡಬಾರದನ್ನೆಲ್ಲ ಮಾಡ್ಬಿಟ್ಟ ಅತ್ತಿಗೆ ಅಯ್ಯೋ ಅವನೆಲ್ಲಮ್ಮ ಕಿಶೋರ್ ಕಿಶೋರ್ ಅತ್ತಿಗೆ ಅವನೆಲ್ಲಿಲ್ಲ ಅತ್ತಿಗೆ ಅವನ್ ನಿಮ್ ಕೈಗೆ ಸಿಗಲ್ಲ ನನ್ ಕತೆನೇ ಮುಗ್ದೋಯ್ತು ನೀವ್ ನನ್ ಕೈ ಬಿಟ್ರೆ नान मीशा तकबिड़तीनि अय्यो अंत अनाहुत माड्कोबेडम्मा सरोजा नानु अवनिगे सरियाद बुद्धि हेळि निम्मिब्बरिಗೂ ಮದುವೆ ಮಾಡ್ತೀನಿ अदागल्ल अत्तिगे इन्या कट्टिया नीवु मदुवे आगो तनक अवनु मदुवे आगल्ल अंत तुप्पद आंजनेयन मुंदे प्रमाण माडिदाने अय्यो ಎಂತ ಅನ್ಯಾಯ ಆಗೋಯ್ತು ಅತ್ತಿಗೆ ನಿಮ್ಮ ಕೈ ಮುಗಿತೀನಿ ನಾನು ಚೆನ್ನಾಗಿರಬೇಕು ಅಂದ್ರೆ ನೀವು ಮದುವೆಗೆ ಒಪ್ಪಬೇಕು ಒಪ್ಕೊಳ್ಳಿ ಅತ್ತಿಗೆ ನೀವು ಮದುವೆ ಮಾಡ್ಕೊಳ್ಳಲ್ಲ ಅಂದ್ರೆ ಕಿಶೋರ್ ಮಾಡ್ಕೊಳ್ಳಲ್ಲ ಅಂದ್ರೆ ನಾನು ಸತ್ತೋಗ್ತೀನಿ ನಾನು ಸತ್ತಾದ್ಮೇಲೆ ಅವನು ಸತ್ತೋಗ್ತಾನೆ ಆಮೇಲೆ ನೀವು ಅಂತ ಅನಾಹುತ ಏನು ಮಾಡ್ಕೋಬೇಡಮ್ಮ ಮದುವೆ ತಾನೆ ನಾನು ಮಾಡ್ಕೋತೀನಿ ಅಯ್ಯೋ ಓ ಸರೋಜಾ You're my sugar, you're my rasgulla, you're my sweet. Gino, hello. Akka. Naatkaadi, nanige mosa martira nivibro. Akka, naavu naatkaadidena nija. ಆದ್ರೆ ನಿನಗೆ ಮಾತ್ರ ಮೋಸ ಮಾಡ್ತಿಲ್ಲ ನೋಡು ನಿನ್ನ ಸಂತೋಷ ನಮ್ಮ ಸಂತೋಷ ತಾನೆ ನನ್ನ ಸಂತೋಷ ಆಗಿರ್ಲಿ ಈ ನಾಟಕ ಎಷ್ಟು ದಿನದಿಂದ ನಡೀತಾ ಇದೆ ಇವತ್ತೇ ಅತ್ತಿಗೆ ಈಗ ಅಕ್ಕ ಸರೋಜಾ ನಿಮ್ಮ ತಂದೆ ತಾಯಿ ಗೊತ್ತೇನೆ ಒಳ್ಳೆ ಇಲ್ಲಕ್ಕೆ ನೀವೇ ಹೇಳಬೇಕು ಇಂಥ ಸಂಬಂಧ ಸಿಕ್ಕಿರುವಾಗ ಹೆಣ್ಣೆತ್ತವರು ಅಂತ ಅವಕಾಶನ ಯಾಕೆ ಕಳ್ಕೊತಾರೆ ಹೇಳಿ ಬಲ್ ಜಾಣೆ ಕಣೆ ನೀನು ಸರಿ ನಿಮ್ಮ ತಂದೆ ತಾಯಿಗೆ ನಾನೇ ಹೇಳ್ತೀನಿ ಅಕ್ಕ ನಿನ್ನ ಮದುವೆ ಆದ್ಮೇಲೆ ತಾನೇ ನಮ್ಮ ಮದುವೆ ನೋಡು ನೀನು ಮದುವೆಗೆ ಒಪ್ಕೊಂಡಿದ್ಯಾ ಅಂತ ಅವ್ರಿಗೆ ಹೋಗಿ ಹೇಳ್ಬಿಟ್ಟು ಬಂದ್ಬಿಡ್ತೀರಿ ಓಕೆ ಐ ಆಮ್ ಸಾರಿ ಸರ್ ಏನಯ್ಯ ಇದು ಒಳ್ಳೆ ಬಿರುಗಾಳಿ ಬಂದಂಗೆ ಬರ್ತಾ ಇದೆಯಾ ಏನ್ ಮಾಡೋದು ಸರ್ ನಮ್ಮ ಅಕ್ಕ ಮದುವೆಗೆ ಒಪ್ಕೊಂಡ್ಬಿಟ್ಲೆ ಸರ್ ನೀವು ದೊಡ್ಡ ಮನ್ಸು ಮಾಡಿ ನಮ್ಮ ಮನೆಗೆ ಬರ್ಬೇಕು ಸರ್ ಸಾರಿ ಬರಕ್ಕಾಗಲ್ಲ ಸರ್ ನಿಮ್ಮ ಮನೆಗೆ ಬರಬೇಕು ಹೆಣ್ಣು ನೋಡಬೇಕು ಶಾಸ್ತ್ರ ಎಲ್ಲ ಮುಗಿಸ್ಬೇಕು ಅಷ್ಟೇ ತಾನೆ ಆಲ್ ರೈಟ್ ಆಫೀಸ್ ಮುಗಿಸ್ಕೊಂಡು ಬರ್ತೀನಿ ಅಕ್ಕ ಏನಕ್ಕ ಇದು ಬಾವು ಬರೋ ಹೊತ್ತಾಯ್ತು ಇನ್ನೂ ರೆಡಿ ಆಗಿಲ್ವಲ್ಲ ನಾನು ರೆಡಿ ಏನ್ ರೆಡಿ ಆಗಿದ್ಯಾ ನಿನ್ನ ಪಕ್ಕ ಭಾವನು ನೀವನು ನಾಚಿದ ನಿನ್ನ ನೋಡುವನು ಇಂಥ ಅಂಗಜಾತಿ ಎಲ್ಲೂ ಕಾಣೆ ಎನ್ನುವನು ಅಕ್ಕ ನಿನ್ನ ಪಕ್ಕ ಭಾವನು ನಿಲ್ಲುವನು ನಾಚಿದ ನಿನ್ನ ನೋಡುವನು ಹೌದು ಇಂಥ ಅಂಗಜಾತಿ ಎಲ್ಲೂ ಕಾಣೆ ಎನ್ನುವನು ಚಂದುಟಿಗೊಂದು ಸಿಹಿ ಕೊಡುವ ಚಂದುಟಿಗೊಂದು ಅಕ್ಕ ನಿನ್ನ ಪಕ್ಕ ಭಾವನು ನಿಲ್ಲುವನು ನಾಚಿದ ನಿನ್ನ ನೋಡುವನು ಇಂಥ ಅಂದಗಾತಿ ಎಲ್ಲೋ ಕಾಣೆ ಎನ್ನುವನು ಜೋಡಿಯನ್ನು ತೈವಳು ಜೋಗುಳ ಹಾಡುವಳು ಒಂದೇ ವರ್ಷದ ತತ್ತಿಯ ತೋಗಿ ಒತ್ತಿಸಲಾರಿ ಹಾಡುವಳು ಅಕ್ಕನ ಮಗನಿಗೆ ಜೋಡಿಯನ್ನು ತೈವಳು ಜೋಗುಳ ಹಾಡುವಳು ಬೀಗರು ನಾಳೆ ಹಾವುಗಳು ಆನಂದದ ವನದ ಹೂವುಗಳು ಬೀಗರು ನಾಳೆ ಹಾವುಗಳು ಆನಂದದ ವನದ ಹೂವುಗಳು ಅಕ್ಕ ನಿನ್ನ ಪಕ್ಕ ಭಾವನ ನಿಲ್ಲುವನು ನಾಚಿದ ನಿನ್ನ ನೋಡುವನು ಇಂಥ ಅಂದಗಾತಿ ಎಲ್ಲೂ ಕಾಣ ಎನ್ನುವನು ಇಂಥ ಅಂದಗಾತಿ ಎಲ್ಲೂ ಕಾಣ ಎನ್ನುವನು. ನಮ್ಮ ಅಕ್ಕ ತುಂಬಾ ಅದೃಷ್ಟವಂತೆ ಸರ್, ಅದಕ್ಕೆ ಅವಳು ನಿಮ್ಮಂತ ಒಳ್ಳೆ ಮನತನ ಸಂಬಂಧ ಸಿಕ್ಕಿದ್ದು. ಕಿಶೋರ್, ಇದೇನು ದೊಡ್ಡ ವಿಷಯ? ನಾನಿದ್ದಕ್ಕಿದ್ದ ಹಾಗೆ ಮದುವೆಗೆ ಒಪ್ಕೊಂಡಿದ್ದು ನಮ್ಮನೆಯವರಿಗೆಲ್ಲ ಆಶ್ಚರ್ಯವಾಗ್ಬಿಟ್ಟಿದೆ. ನನ್ನ ತಮ್ಮಂದರು ತಂಗಿರು ನಿಮ್ಮ ಅಕ್ಕನ ನೋಡಬೇಕು ಅಂತ ತುಂಬ ಆಸೆ ಪಡ್ತಾ ಇದ್ದಾರೆ. ಇವತ್ತು ಸಂಜೆಗೆ ನಿಮ್ಮ ಮನೆಗೆ ಬರ್ತಾ ಇದ್ದೀವಿ ಸರ್. ಡೋಂಟ್ ವರಿ, ಹೆದರ್ಕೋಬೇಡ. ಅವ್ರ ಹೆಣ್ಣು ನೋಡೋದಕ್ಕೂ ನನ್ನ ಮದುವೆಗೂ ಯಾವ ಸಂಬಂಧವೂ ಇಲ್ಲ, ಜಸ್ಟ್ ಎ ಫಾರ್ಮಾಲಿಟಿ. ಯಾವತ್ತು ಮದುವೆಗೆ ಒಪ್ಕೊಂಡು ಅವತ್ತೇ ನಿಮ್ಮ ಅಕ್ಕ ನನ್ನ ಮನೆ ಗೃಹಲಕ್ಷ್ಮಿ ಆಗ್ಬಿಟ್ಲು. ತುಂಬ ಸಂತೋಷ ಸರ್. ಸರ್, ಈಗಾಗಲೇ 3:15 ಆಯಿತು. ನೀವು ಸ್ವಲ್ಪ ಪರ್ಮಿಷನ್ ಕೊಟ್ಟರೆ ನಮ್ಮ ಮನೆಗೆ ಹೋಗ್ತೀನಿ. ದಟ್ಸ್ ಆಲ್ ರೈಟ್. ಅಷ್ಟೇ, ನಾನು ಕೃಷ್ಣಮೂರ್ತಿ ಹೇಳ್ತೀನಿ. ಹಿ ವಿಲ್ ಸರ್ಪ್ರೈಸ್. ಯು ಕ್ಯಾನ್ ಗೋ. ಥ್ಯಾಂಕ್ ಯು ಸರ್. ಸರೋಜಾ, ಓಯ್ ಸರೋಜಾ, ತಿಂತೀರಾ? ಅಯ್ಯೋ, ಇದು ಬೇಡ ನನಗೆ. ಮನೆ ಬೀಗ ಹಾಕಿದೆ. ಬೀಗದ ಕೈ ಕೊಡ್ಲಾ? ಓ, ಬೀಗದ ಕೈ ಬೇಡ. ಅಕ್ಕ ಎಲ್ಲಿ? ಲಾಯರ್ ಮನೆಗೆ ಸಂಗೀತ ಪಾಠಕ್ಕೆ ಹೋಗಿದ್ದಾರೆ. ಅಯ್ಯೋ, ಒಳ್ಳೆ ಗ್ರಾಚಾರ ಬಂತಲ್ಲ. ನಮ್ಮ ಚೀಫ್ ಇಂಜಿನಿಯರ್ ಸಡನ್ ಆಗಿ ಪ್ರೋಗ್ರಾಮ್ ಫಿಕ್ಸ್ ಮಾಡ್ಬಿಟ್ಟಿದ್ದಾರೆ. ಅವ್ರ ಮನೆಯವ್ರನ್ನೆಲ್ಲ ಕರ್ಕೊಂಡು ಅಕ್ಕ ನೋಡಕ್ ಬರ್ತಾ ಇದಾರಂತೆ. ಈಗೇನ್ ಮಾಡೋದು? ಇದಕ್ಕೆ ಯಾಕೆ ಇಷ್ಟ ಗಾಬ್ರಿ? ನೀವು ಲಾಯರ್ ಮನೆಗೆ ಹೋಗಿ ಅತ್ಗೇನ್ ಕರ್ಕೊಂಡ್ ಬರೋ ಹೊತ್ತಿಗೆ ನಾನು ಕಾಫಿ ಟಿಫನ್ ಮಾಡಿರ್ತೀನಿ. ಅಯ್ಯೋ, ನೀ ಟಿಫನ್ ರೆಡಿ ಮಾಡೋದ್ರೊಳಗೆ ಅವರೆಲ್ಲ ಬಂದು ಹೊಟ್ಟೋಗ್ಬಿಡ್ತಾರೆ ನೋಡು. ನಿಮ್ಮ ಅಮ್ಮನ್ಗೆ ಹೇಳಿ ಸ್ವಲ್ಪ ಕೇಸರಿ ಬಾತು ಖಾರ ಬಾತು ಮಾಡ್ಸು. ಕಿಶೋರ್, ಜಿಂಜರ್ ಚಿಕನ್ ಮಾಡ್ಲಾ? ಬೇಡ ಚಿನ್ನ. ಸರ್, ನಮ್ಮ ಅಕ್ಕ ಸಂಗೀತ ಪಾಠ ಹೇಳಿ ಬಂದಿದ್ರು. ಬರ್ಲಿಲ್ಲ ಸರ್, ಇವತ್ತು ಯಾರು ಬರ್ಲಿಲ್ಲ ಸರ್. ನಮ್ಮ ಅಕ್ಕ ಚುಕ್ಕಿದೆ. ಸುಳ್ಳು ಹೇಳ್ತಾ ಇದ್ಯಾ? ಬರ್ಲಿಲ್ಲ ಸರ್. ಹೇಳು. ಸರ್, ನಮ್ಮ ಅಕ್ಕ ಇಲ್ಲಿ. Wow, wow. What a beautiful person. Rasgulla, Rasgulla. Ivattu kottu sukha. ಅತ್ಯಾಚಾರ ನಡೀತಾ ಇದೆ ಸರ್. ಬೇಗ ಬನ್ನಿ ಸರ್. ಅಕ್ಕ, ಅಕ್ಕ, ಇವರ ಮಗನ ಮರ್ಡರ್ ಮಾಡಕ್ ಬಂದಿಲ್ಲ, ಅರೆಸ್ಟ್ ಮಾಡಿ ಬಿಡಿದಣ್ಣ. ಈ ಮೂರು ಜನ ಚಂಡಾಲರು ನಮ್ಮ ಅಕ್ಕನ ಕೆಡಿಸಿ ಅವಳು ಲಕ್ಕೊಂದು ಬಿಟ್ಟಿದ್ದಾರೆ. ಬಿಡಿದಣ್ಣ. ಇನ್ಸ್ಪೆಕ್ಟರ್, ನೀವು ಸಮಯಕ್ಕೆ ಸರಿಯಾಗಿ ಬರದೇ ಇದ್ದಿದ್ರೆ ನಮ್ಮ ಮಕ್ಕಳ ಕತೆ ಏನಾಗ್ತಿತ್ತೋ ಏನೋ. ಹೇಳ್ಕೊಂಡು ಬನ್ನಿ ಅವನ್ನ. ಈ ಮೊಕದ್ದಮೆಯಲ್ಲಿ ಅಡಿಗೆಯವನಾದ ಪರಂಧಾಮನ ಸಾಕ್ಷ್ಯದ ಪ್ರಕಾರ ಸಂಗೀತದ ಪಾಠ ಹೇಳಿಕೊಡುತ್ತಿದ್ದ ಸುಮತಿಗೂ ಬಸಂತ್ ಮತ್ತು ಅವನ ಇಬ್ಬರು ಮಿತ್ರರಿಗೂ ಅಕ್ರಮ ಸಂಬಂಧ ಇದ್ದುದಾಗಿ ತಿಳಿದು ಬಂದಿದೆ. ಸುಳ್ಳು ಸುಳ್ಳು ಸರ್. ಆರ್ಡರ್ ಆರ್ಡರ್. ಈ ವಿಷಯ ತಿಳಿಯದೆ ಅಕ್ಕನಿಗಾಗಿ ಗಂಡು ನೋಡಿ ಮದುವೆ ಮಾಡಲು ಸಿದ್ಧತೆ ನಡೆಸುತ್ತಿದ್ದ ಕಿಶೋರ್, ಕೊಲೆ ನಡೆದ ದಿನ ಅನಿರೀಕ್ಷಿತವಾಗಿ ಲಾಯರ್ ಪರಶುರಾಮ್ ಅವರ ಮನೆಗೆ ಬಂದಾಗ ಅಲ್ಲಿ ಆ ಮೂವರು ತರುಣರ ಜೊತೆಯಲ್ಲಿ ಸರಸವಾಡುತ್ತಿದ್ದ ಸುಮತಿಯನ್ನು ಕಂಡು ಆಕ್ರೋಶದಿಂದ ಹುಚ್ಚಾಗಿ ಅಲ್ಲೇ ಇದ್ದ ಚೂರಿಯಿಂದ ಅಕ್ಕನನ್ನು ಕೊಂದು ಆ ಮೂವರು ತರುಣರನ್ನು ಕೊಲೆ ಮಾಡಲು ಪ್ರಯತ್ನಿಸಿದ್ದು ನಿಜವೆಂದು ಸ್ಪಷ್ಟವಾಗಿದೆ. ಸರ್, ಈ ಹಾಳು ಪರಮಧಾಮನ ಮಾತು ಕಟ್ಕೊಂಡು ನೀವು ಮಾತ್ರ ತೀರ್ಪು ಕೊಡಬೇಡಿ ಸರ್. ನಮ್ಮ ಅಕ್ಕ ಗಂಗೆ ಅಂತ ಪವಿತ್ರವಾದಳು. ನಮ್ಮ ಅಕ್ಕನ ಹೆಸರು ಕಳಂಕ ಹಚ್ಚಿದ್ರೆ ನಾನು ಸುಮ್ಮನೆ ಇರೋದಿಲ್ಲ ಸರ್. ಪವಿತ್ರವಾದ ನಮ್ಮ ಅಕ್ಕನ ಹೆಸರಿಗೆ ಮಸಿ ಬೆಳೆದು ನೀವು ತೀರ್ಪು ಕೊಡಬೇಡಿ. ಇದು ನ್ಯಾಯಾಲಯ ಸರ್. ನ್ಯಾಯ ದೇವತೆ ತೀರ್ಪು ಕೊಡುವಾಗ ಕೂಗಾಡೋದು ಅಪರಾಧ. ಸುಮ್ಮನೆ ಇರು. ಮುಚ್ಚ ಬಾಯಿ ಮುದುಗೂಬೆ. ನೀನೊಬ್ಬ ಲಾಯರು, ಇದೊಂದು ನ್ಯಾಯಾಲಯ. ಇವರಾನ ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ, ನಮ್ಮ ಅಕ್ಕ ಒಬ್ಬ ದೇವತೆ. ಅವಳನ್ನ ನಾನು ಕೊಲೆ ಮಾಡಲಿಲ್ಲ, ಕೊಲೆ ಮಾಡಿದ ಇವನು ಮಗ ಕಿಶೋರ್. ಅನಾಗರಿಕನಾಗ ನಡ್ಕೊಂಡು ನ್ಯಾಯಾಲಯ ಕೌಮಾನ ಮಾಡೋದು ಅಪರಾಧ ಅಂತ ಗೊತ್ತಿದೆ ತಾನೇ? ಗೊತ್ತಿದೆ. ಏಯ್, ಸಾವಿಗೆ ಅಂಜಿದ್ದಿದ್ ನಾನು ಈ ನ್ಯಾಯಾಲಯ ಕೌಮಾನ ಮಾಡೋಕೆ ಹೆದರುದಿಲ್ಲ ಚಂಡಾಲ. ಇಂಥ ಪವಿತ್ರವಾದ ಸ್ಥಳಕ್ಕೆ ಕಳಂಕ ತರ್ತಿರೋದು ನೀನು. ಏಯ್, ನ್ಯಾಯ ದೇವತೆಗೆ ಕಣ್ಣಿಲ್ಲ ಅಂತ ತಿಳ್ಕೊಂಡಿದ್ಯಾ? ಅನ್ಯಾಯಕ್ಕೆ ತಕ್ಕ ಶಿಕ್ಷೆ ಅನುಭವಿಸಲೇಬೇಕು ನಿನ್ನ ಇವತ್ತು. ಅಪರಾಧಿಗೆ ಐಪಿಸಿ ಸೆಕ್ಷನ್ 302 ಪ್ರಕಾರ ಜೀವಾವಧಿ ಶಿಕ್ಷೆ ವಿಧಿಸಲಾಗಿದೆ. ಯುವರ್ ಆನರ್, ನನಗೆ ಜೀವಾವಧಿ ಶಿಕ್ಷೆ ಕೊಟ್ಬಿಡಿ. ನನ್ನ ಪ್ರಾಣ ಬೇಕಾದ್ರೆ ತೆಗೆಸ್ಬಿಡಿ. ನನ್ನ ಗಲ್ಗೇರಿಸ್ಬಿಡಿ. ನನ್ನ ಗಲ್ಗೇರಿಸ್ಬಿಡಿ. ಇದೇ ನಡೆದ ಕತೆ. ಆ ಪಾಪಿಗಳು ನಮ್ಮ ಅಕ್ಕನ ಬಾಳಿಗೆ ಮಾತ್ರ ಮಸಿ ಹಚ್ಚಲಿಲ್ಲ, ನ್ಯಾಯ ದೇವತೆ ಮುಖಕ್ಕೆ ಮಸಿ ಹಚ್ಚಿಬಿಟ್ರು. ಸಾಯೋವರೆಗೂ ಆ ಜೈಲಿನ ಗೋಡೆಗಳು ಮೊದಲೇ ಹ್ಯಾಗ್ ಸುಮ್ಲೆ ಇರಲಿ. ನನಗಾಗಿರೋ ಅನ್ಯಾಯ ನೆನೆಸ್ಕೊಂಡ್ರೆ ನನ್ನ ಮೈ ಬೆಂಕಿ ಆಗ್ತಿತ್ತು. ನನ್ನ ರಕ್ತದ ಒಂದೊಂದು ಕಣನು ಸೇಡು ಸೇಡು ಅಂತ ಕೂಗ್ತಾ ಇತ್ತು. ಹೇಗೂ ಸಾಯ್ಬೇಕು. ಸಾಯೋದಕ್ಕಿಂತ ಮುಂಚೆ ಆ ಪಾಪಿಗಳನ್ನ ಮುಗಿಸ್ಬಿಡ್ಬೇಕು ಅಂತ ಜೈಲಿಂದ ತಪ್ಪಿಸ್ಕೊಂಡೆ. ಹೇಳಿ, ನಾನು ಮಾಡಿದ ತಪ್ಪ? ಹೇಳಿ, ನಾನು ಕೊಲೆಗಾರನ? ನನ್ನನ್ನ ಪೊಲೀಸ್ನವ್ರಿಗೆ ಇಟ್ಕೊಡ್ತೀರಾ? ಇಲ್ಲ, ನೀನು ಅಪರಾಧಿ ಅಲ್ಲ. ಆ ದ್ರೋಹಿಗಳಿಗೆ ನೀನೇ ಬುದ್ಧಿ ಕಲಿಸ್ಬೇಕು. ನನ್ನ ತಾಯಿ ಮೇಲೆ ಆಣೆ ಇಟ್ಟು ಹೇಳ್ತೀನಿ, ನಾವೆಲ್ಲರೂ ನಿನ್ನ ಸಹಾಯ ಮಾಡ್ತೀವಿ. ಸಾಕು, ನಿಮ್ಮಿಂದ ಸಹಾಯ ಸಾಕು. ನಾನು ಬರ್ತೀನಿ. ಅಣ್ಣ, ಹಾಗಾದ್ರೆ ನಮ್ಮನ್ನೆಲ್ಲ ಮರ್ತು ಬಿಡ್ತೀಯಾ? ಪರಶುರಾಮ್ ಎಲ್ಲಿ? ಅವಳು ಗೊತ್ತಿಲ್ಲಪ್ಪ. ಪರಂಧಾಮ ಇದ್ನಲ್ಲ ಅವನಲ್ಲಿ. ಹಂಗಂದ್ರೆ ಹಿಂದೆ ಇದ್ನಲ್ಲ ಬಟ್ಲರು, ಈಗ ಅವನಲ್ಲಿದ್ದಾನೆ? ಗೊತ್ತಿಲ್ಲಪ್ಪ. ಗೊತ್ತಿಲ್ಲ ಗೊತ್ತಿಲ್ಲ ಎಲ್ಲಿದ್ದಾನಲ್ಲೂ ಗೊತ್ತಿಲ್ಲಪ್ಪ. ಗೊತ್ತಿಲ್ಲ. ನಿನ್ ಕಣ್ಣು ನೋಡಿದ್ರೆ ಹೇಳ್ತಾ ಇದ್ದೆ ನೀನ್ ಸುಳ್ಳು ಹೋಗ್ತಾ ಇದೀಯ ಅಂತ. ಹರೀಶ್ ಅವನ ಸ್ನೇಹಿತರು ಎಲ್ಲೋಗಿದ್ದಾರೆ ಹೇಳ್ತೀಯೋ ಇಲ್ಲ? ನಿನ್ನ ಪ್ಯಾರಡೈಸ್ ಕ್ಲಬ್. ಪ್ಯಾರಡೈಸ್ ಕ್ಲಬ್. हेलो पुलिस स्टेशन। जेल तपस्कान अरेस्ट फोन माता नलेगार तरह भाव नम नडते गेटोड़े नम्तीरा पापी कोर्टल निज अंतीरा किशोर निम्क देवते अंत नन गुत अंत देवतेन केड़सुद्रु केट हेसर तंद्रु नान हेग उल्ली बाबा नेम्मदिया बदकिरो नोड़ता नान हेग सूम्ने नान हेग सूम्ने नान हेग सूम्नेकोस्क नहीं तपस्किया हौदु अदे पोलिस फोन नहीं निरपराधी अन्नो विषय ननग गोत्तु निनग गोत्तु आ देवर गोत्तु ईग नीनु अवन्न सायिसिद्रे निजवाद अपराधी इद्तीया कोलगार अन्नो पट्ट कट्टिकोंडु जैलिगे होग्तीया परवागिल्ल नानु सत्रु परवागिल्ल चंडाल रुंडगळन्न चंडाडिद्रेने नम्म अक्कन आत्मक्के शांति सिगोदु किशोर इदु निन्न तप्पु कल्पने नीनु हीगे माडोद्रिंद सुमतिगे बंदिरो केट्ट हेसरु होगुत्ता अथवा परिशुद्धलादवरंत जन नंबुत्तारे अल्प स्वल्प नंबुवरु कूड आ पापिगळ माते निज इरबेकु अदक्के किशोर रोषदिंद अवर अक्कन ಕೊಂದ ಅಂತ ಸುದ್ದಿ ಹಬ್ಬಿಸ್ತಾರೆ ಇದರಿಂದ ನಿಮಗೆ ಸಂತೋಷನಾ ನಿಮ್ಮ ಅಕ್ಕನ ಆತ್ಮಕ್ಕೆ ಶಾಂತಿ ಸಿಗುತ್ತಾ ಯೋಚನೆ ಮಾಡು ನನ್ನನ್ನು ಏನು ಮಾಡುತ್ತೀರಾ ಆ ದ್ರೋಹಿಗಳು ತಮ್ಮ ತಪ್ಪನ್ನು ತಾವೇ ಒಪ್ಪಿಕೊಳ್ಳೋ ಹಾಗೆ ಮಾಡಬೇಕು ಸುಮತಿಯನ್ನು ಕೆಡಿಸಿದ್ದು ಕೊಲೆ ಮಾಡಿದ ಅವರೇ ಅಂತ ಅವರೇ ಹೋಗಿ ಪೊಲೀಸ್ ಡಿಪಾರ್ಟ್ಮೆಂಟ್ ಒಪ್ಪಿಕೊಳ್ಳೋ ಹಾಗೆ ಮಾಡಬೇಕು ಅವರು ಮಾಡಿರೋ ತಪ್ಪಿಗೆ ಅವರೇ ಶಿಕ್ಷೆ ಅನುಭವಿಸುವಾಗ ಮಾಡಬೇಕು ಆಗಲೇ ಸುಮತಿಗೆ ಬಂದಿರೋ ಕೆಟ್ಟ ಹೆಸರು ಹೋಗುತ್ತೆ ಅವಳ ಆತ್ಮಕ್ಕೆ ಶಾಂತಿ ಸಿಗುತ್ತೆ ನೀನು ನಿರಪರಾಧಿ ಅಂತ ಪ್ರೂವ್ ಆಗುತ್ತೆ ನಿಜ ನೀವು ಹೇಳ್ತಿರೋ ಸತ್ಯ ಹಣ ಅಂತಸ್ತು ಅಧಿಕಾರದಿಂದ ನ್ಯಾಯನ ಕೊಂಡ್ಕೊಳ್ಳೋಕೆ ಆಗೋದಿಲ್ಲ ಅನ್ನೋದನ್ನ ತೋರಿಸ್ತೀನಿ ಸುಳ್ಳು ಸಾಕ್ಷಿಗಳನ್ನ ಸೃಷ್ಟಿ ಮಾಡಿ ನ್ಯಾಯನ ಬಚ್ಚಿಡೋದು ಮಡ್ಲಲ್ಲಿ ಕೆಂಡನ ಇಟ್ಕೊಳ್ಳೋದು ಒಂದೇ ಅನ್ನೋದನ್ನ ರುಜುವಾತ್ ಮಾಡಿ ತೋರಿಸ್ತೀನಿ ಏನೇ ಸರೋಜಾ ಊಟ ತಿಂಡಿ ಬಿಟ್ಟು ಯೋಚನೆ ಮಾಡ್ತಾ ಕೂತ್ರೆ ನಿನ್ನ ಆರೋಗ್ಯದ ಗತಿ ಏನು ಕಿಶೋರ್ ಗತಿನೇ ಹಾಗಾದ್ಮೇಲೆ ನನ್ನ ಗತಿ ಏನಾದ್ರೇನು ಸಾಕು ಸುಮ್ಮನೆ ಕಿಶೋರ್ನಂತೆ ಕಿಶೋರ್ ಕೊಲೆ ಮಾಡಬೇಕು ಅಂತಾನೆ ಜೈಲಿಂದ ತಪ್ಪಿಸ್ಕೊಂಡು ಅಲಿತಿರೋ ಅವನು ಯಾವತ್ತು ಯಾವ ಪೊಲೀಸರ ಗುಂಡಿಗೆ ಆಹುತಿ ಆಗ್ತಾನೋ ಗೊತ್ತಿಲ್ಲ ಅಮ್ಮ ಇನ್ನೊಂದ್ಸಲ ಕಿಶೋರ್ ವಿಷಯ ಏನಾದ್ರೂ ಕೆಟ್ಟಾಗಿ ಮಾತಾಡಿದ್ರೆ ನಾನು ಸುಮ್ಮನೆ ಇರೋದಿಲ್ಲ ಏನೇ ಮಾಡ್ತೀಯಾ ಅವನಿಗೋಸ್ಕರ ನಿನ್ನ ಭವಿಷ್ಯನ ಹಾಳು ಮಾಡ್ಕೊಳ್ತೀಯಾ ನೋಡು ನಿಮ್ ತಂದೆ ನಿನ್ ಗಂಡು ನೋಡಕ್ ಹೋಗಿದ್ದಾರೆ. ಅವ್ರು ಬಂದಾಗ ಹೀಗೆಲ್ಲ ಹುಚ್ಚಿಟ್ಟ ಗಾಡಿ ನಮ್ಮ ಮಾನ ಕಳಿಬೇಡ. ನೀನ್ ಹೀಗೆ ಮಾತಾಡ್ತಿದ್ರೆ ನಂಗೆ ನಿಜವಾಗ್ಲೂ ಹುಚ್ಚಿಡ್ಬಿಡುತ್ತೆ. ಇಲ್ಲಿಂದ ಕೆಳಗೆ ಸತ್ತೋಗ್ತೀನಿ. ಛೇಚೆ ಹೆಂತಾನೆ ನೀನು. ನಿನ್ ಮೂತಿಗೆ ನಗು ಬೇರೆ ಕೇಳು. ನೋಡು ನಾನ್ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತೀನಿ. ಒಲೆ ಮೇಲೆ ಹಾಲಿಟ್ಟಿದ್ದೀನಿ ನೋಡ್ಕೊ. ನೀನ್ ಯಾವ ದೇವ್ರಿಗೆ ಅಡ್ಬಿದ್ರು ನನ್ ಮನ್ಸೇನ್ ಬದಲಾಯಿಸಲ್ಲ. ನೀನ್ ಬಿಟ್ಟಿರೋ ಶಕ್ತಿ ನನ್ಗಿಲ್ಲ. ನೀನ್ ದೂರ ಹೋದ್ರೆ ಖಂಡಿತ ನನ್ ಬದುಕಿರಲ್ಲ ಕಿಶೋರ್, ಖಂಡಿತ ನನ್ ಬದುಕಿರಲ್ಲ. ಸರೋಜ, ನಾನು ಯಾಕೆ ಇಲ್ಲಿಗೆ ಬಂದಿದ್ದೀನಿ ಗೊತ್ತಾ? ನೀನಿನ್ನೂ ನನ್ನ ಮರ್ತಿಲ್ಲ, ಬೇರೆ ಯಾರನ್ನೂ ಮದುವೆ ಹಾಕಕ್ಕೆ ಹೋಗ್ತಾ ಇಲ್ಲ ಅಂತ ಗೊತ್ತಾಯ್ತು. ಅದಕ್ಕೆ ನಾ ಇಲ್ಲಿಗೆ ಬಂದೆ ಸರೋಜ. ಕಿಶೋರ್ ಅಂದ್ರೆ ನೀನ್ ನನ್ ಮದುವೆ ಮಾಡ್ಕೊಳಲ್ವಾ? ಅದ್ಯಾಕೆ ಸಾಧ್ಯ ಸರೋಜ? ನಾನೊಬ್ಬ ಕೈದಿ. ಪೊಲೀಸ್ನವ್ರು ನನ್ನ ಭೇಟಿ ಆಡ್ತಿದ್ದಾರೆ. ಯಾವ ಕ್ಷಣದಲ್ಲಿ ಏನಾಗುತ್ತೋ ಗೊತ್ತಿಲ್ಲ. ನೋಡು, ನನ್ನಿಂದ ನಿನಗೆ ಯಾವ ಸುಖ ಸಿಗುತ್ತೆ ಸರೋಜ? ನಿನಗೆ ಕೈ ಮುಗಿದು ಕೇಳ್ಕೊತ ನನ್ನನ್ನು ಮರ್ತು ಬಿಡು. ಆಗಲ್ಲ ಕಿಶೋರ್, ಖಂಡಿತ ನಂಗೆ ನಿನ್ನನ್ನು ಮರೆಯಕ್ಕಾಗಲ್ಲ. ಹಿಂದ್ಗಡೆ ಬಾಗ್ಲಿಲ್ಲ, ಮುಂದ್ಗಡೆಯಿಂದಾನೆ ಹೋಗ್ಬೇಕು. ಈಗೇನ್ ಮಾಡ್ಲಿ? ಕಿಶೋರ್, ತಗೋ ಇದನ್ನ. ಚಾಕು ಇದಾಕ್ ಸರೋಜ? ಪೊಲೀಸ್ನವ್ರ ಎದುರಿಗೆ ನನ್ನ ಹೋಸ್ಟೇಜ್ ಆಗಿಟ್ಕೊಂಡು ಹೆದರಿಸಿ ತಪ್ಪಿಸ್ಕೋ. ಅಯ್ಯೋ ಅಮ್ಮ, ಪ್ಲೀಸ್. ಕಿಶೋರ್, ಬಾಗಲ್ ತೆಗಿ. ನನಗ್ ಗೊತ್ತು ನೀನು ಎಲ್ಲಿದ್ಯಾ ಅಂತ. ಬಾಗಲ್ ತೆಗಿ. ಇನ್ಸ್ಪೆಕ್ಟರ್, ಇನ್ ಒಂದ್ ಹೆಜ್ಜೆ ಮುಂದಿಟ್ರು ಇವಳ ಜೀವ ಉಳಿಯಲ್ಲ. ಕಿಶೋರ್, ನಾನ್ ಇನ್ಸ್ಪೆಕ್ಟರ್. ನಿನ್ ಲವರ್ನ ನೀನೇ ಕೊಲ್ತೀಯ ಅಂತ ತಿಳ್ಕೊಳ್ಳೋಷ್ಟು ಮೂರ್ಖ ನಾನು ಅನ್ಕೊಂಡ್ಯಾ? ಇವನ್ ನನ್ ಲವರ್ ಅಲ್ಲ, ಇಂಥ ಕೊಲೆಗಾರ ನಾನು ಇಷ್ಟಪಡ್ತೀನಿ. ಸುಮ್ನೆ ಚಾಕು ತೋರಿಸಿ ನಿಮ್ಮ ಮೋಸ ಮಾಡ್ತಿದ್ದಾನೆ. ಸೇಮ್ ಇನ್ಸ್ಪೆಕ್ಟರ್. ನೋ ಇನ್ಸ್ಪೆಕ್ಟರ್, ಸ್ವಂತ ಅಕ್ಕನ್ನೇ ಕೊಲೆ ಮಾಡಿರೋ ನಾನು ಇವಳನ್ನ ಕೊಲೆ ಮಾಡೋದಕ್ಕೆ ಹಿಂಜರಿಯೋದಿಲ್ಲ. ನೋಡಿ, ನನ್ ಗುರಿ ಮುಟ್ಟೋವರೆಗೂ ನನ್ ದಾರಿಗೆ ಅಡ್ಡ ಬಂದವ್ರನ್ನ ನಾನು ಉಳಿಸಲ್ಲ. ದಾರಿ ಬಿಡಿ. ಕಮ ದಾರಿ ಬಿಡಿ. ಸರೋಜ, ಹೇಗೂ ನನ್ನ ಗಂಡಾಂತರದಿಂದ ಕಾಪಾಡ್ಬಿಟ್ಟೆ. ನಿನ್ ಮನೆಗೆ ಹೋಗು. ಕಿಶೋರ್, ಪೊಲೀಸ್ನವ್ರು ಸುಮ್ಮನೆ ಇರಲ್ಲ, ಫಾಲೋ ಮಾಡ್ಕೊಂಡು ಬಂದೇ ಬರ್ತಾರೆ. ನಡಿ, ಎಲ್ಲಾದ್ರೂ ದೂರ ಹೊರಟೋಗೋಣ. ನಾನು ಮಾತು ಕೇಳು ಕಿಶೋರ್, ಬೇಗ ಬಾ. ಚೆನ್ನಾಗಿದ್ದೀನಿ. ಒಂದ್ ಕಾಲ್ ಸರಿ ಇಲ್ಲ ಅಷ್ಟೇ. ತಪ್ಪಿಸ್ಕೊಂಡು ಬರ್ಬೇಕಾದ್ರೆ ಆ ರಾಸ್ಕಲ್ ಇನ್ಸ್ಪೆಕ್ಟರ್ ಬುಲೆಟ್ ಹಾರಿಸ್ಬಿಟ್ಟ. ಗಾಯ ಆಗಿರೋ ಜಾಗದಲ್ಲಿ ಬುಲೆಟ್ ಇದೆಯಾ? ಇಲ್ಲ, ತೆಗೆದು ಬಿಡ್ತೀನಿ. ಎಲ್ಲಿ ತೋರಿಸು ನೋಡ. ಮೇಲಿಗೆ ಮೇಲಿಗೆ ಮೇಲಿಗೆ. ಈ ಒಂಟಿ ಕಾಲ್ನಲ್ಲಿ ಉತ್ತರ ಪ್ರದೇಶದಿಂದ ಹಾಗೆ ಬಂದೆ. ಆತರ ನಿಮ್ಮನ್ನೆಲ್ಲ ನೋಡ್ಬೇಕು ಅನ್ನೋ ಆತರ. ಡಾಕ್ಟರ್ ನಾನಿರ್ಬೇಕಾದ್ರೆ ನೀನ್ ಯಾಕೆ ಭಯ ಪಡ್ತೀಯ? ನಿಧಾನವಾಗಿ ಸುಧಾರಿಸ್ಕೋ. ನಿಧಾನ? ನನ್ನ ತಲೆ ಮೇಲೆ ಸರ್ಕಾರದವ್ರು 1,00,000 ರೂಪಾಯಿ ಬಹುಮಾನ ಇಟ್ಟಿದ್ದಾರೆ. ಇನ್ನೂ ನಿಧಾನನ? ನೀವು ನನ್ನ ರೆಗ್ಯುಲರ್ ಕಸ್ಟಮರ್ಸ್. ನಾನ್ ಲೂಟಿ ಮಾಡಿದ್ದಲ್ಲ ನಿಮ್ಗೆ ತಾನೇ ಕೊಡ್ತಾ ಇರೋದು. ಅದು ಸರಿ, ಇವಾಗ ಏನಾದ್ರು ತಗೊಂಡು ಬಂದಿದ್ದೀಯಾ ಅಥವಾ ಕೈ ಬೀಸ್ಕೊಂಡು ಬಂದಿದ್ದೀಯಾ? ಇದೆಲ್ಲ ನಮಗೆ ತಾನೆ ಆ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುತ್ತೆ ಇದು ಕೊಹಿನೂರ್ ವಜ್ರಕ್ಕೆ ಸಮ ಆದ್ರೆ ನಮ್ಮ ಸ್ನೇಹ ಅದಕ್ಕಿಂತಲೂ ಬೆಲೆ ಉಳ್ಳದ್ದು ಅದೇ ನಿಜ ಆದ್ರೆ ನಾನು ಈ ದೇಶದಿಂದ ಹೊರಗೆ ಹೋಗಬೇಕು ಖರ್ಚಿಗೆ ಫಾರಿನ್ ಕರೆನ್ಸಿ ಬೇಕು ಫೋರ್ಜರಿ ಪಾಸ್‌ಪೋರ್ಟ್ ಬೇಕು ಅದಕ್ಕೆ ಅರೇಂಜ್ ಮಾಡ್ತೀರಾ ಇದು ತುಂಬಾ ಕಷ್ಟ ಹಾಗಾದ್ರೆ ಈ ಒಡವೆ ಸಿಗೋದು ತುಂಬಾ ಕಷ್ಟ ಯಾಕೆ ಡಾಕ್ಟ್ರೆ ತುಂಬಾ ಯೋಚನೆ ಮಾಡ್ತಾ ಇದ್ದೀರಾ ಓಹೋ ಪಾಯ್ಸನ್ ಇಂಜೆಕ್ಷನ್ ಕೊಟ್ಟು ಇದನ್ನೆಲ್ಲ ದೋಚಿಕೊಳ್ಳೋಣ ಅಂತ ಯೋಚನೆ ಎಲ್ಲಾದ್ರೂ ಉಂಟಾ ಹಾಗೇನಾದ್ರೂ ನನಗೆ ಅಪಾಯ ಆದ್ರೆ ನನ್ನವರು ಉತ್ತರ ಪ್ರದೇಶದಲ್ಲಿ 50 ಜನ ಇದ್ದಾರೆ ಅವ್ರು ನಿಮ್ ರಕ್ತ ಹೀರ್ಬಿಡ್ತಾರೆ ಅಯ್ಯೋ ಮುಟ್ಟಾಳ ಚಿನ್ನದ ಮುಟ್ಟೆ ಇಡೋ ಕೋಳಿನ ನಾವ್ ಯಾರಾದ್ರೂ ಸಾಯಿಸ್ತೀವ ಕಿಶೋರ್ ಕಿಶೋರ್ ನಿನ್ ಊಟ ತರೋಣ ಅಂತ ನಾನು ಹೋಟ್ಲಿಗೆ ಹೋಗಿದ್ದೆ ಪೇಪರ್ ನಲ್ಲಿ ನನ್ ಫೋಟೋ ಬಂದಿದೆ ಹೋಟೆಲ್ ನನ್ ಗುರ್ತಿಡ್ಬಿಟ್ಟು ಪೊಲೀಸ್ ಅಂದ ನಾನು ಓಡ್ದೆ ಸರೋಜಾ ತಪ್ಪೆಲ್ಲ ನಂದು ಸರೋಜಾ ಯಾಕೆ ನಾನು ನಿನ್ನ ಲವ್ ಮಾಡಿದ್ರಿಂದ ತಾನೇ ನಿನಗೆ ಇಷ್ಟೊಂದು ಕಷ್ಟ ನಾನು ಸಂತೋಷವಾಗೇ ಇದ್ದೀನಿ ನೋಡು ಸರೋಜಾ ನಿನ್ನ ಕೈ ಮುಗಿದು ಕೇಳ್ಕೊತೀನಿ ನನ್ನನ್ನು ಮರೆತು ನಿನ್ನ ಮನೆಗೆ ಹೋಗು ಕಿಶೋರ್ ಇನ್ನೊಂದ್ಸಲ ನೀನು ಈ ಮಾತು ಹೇಳಿದ್ರೆ ನಾನಿಲ್ಲೇ ಪ್ರಾಣ ಬಿಟ್ಬಿಡ್ತೀನಿ ಸತ್ಯವಾಗ್ಲೂ ಹೇಳ್ತೀನಿ ಕಿಶೋರ್ ನೀನು ನನ್ನನ್ನು ದೂರ ಕಳಿಸಿದ್ರೆ ನಾನು ನಾನು ರಾಮನೋ ಅಲ್ಲಿ ಸೀತೆಯೋ ಎಲ್ಲಿ ಕೃಷ್ಣನೋ ಅಲ್ಲಿ ರಾಧೆಯೋ ಎಲ್ಲಿ ರಾಮನೋ ಅಲ್ಲಿ ಸೀತೆಯೋ ಎಲ್ಲಿ ಕೃಷ್ಣನೋ ಅಲ್ಲಿ ರಾಧೆಯೋ ಎಲ್ಲಿ ರಾಮನೋ किशोर एन्ನುವ अपराधी ಕೊಲೆಗಾರ ಜೈಲಿನಿಂದ ತಪ್ಪಿಸಿಕೊಂಡಿದ್ದು ನನ್ನ ಮಗಳಾದ ಕುಮಾರಿ ಸರೋಜಳನ್ನು ಅಪಹರಿಸಿಕೊಂಡು ಹೋಗಿದ್ದಾನೆ. ಆಕೆಯನ್ನು ಕಂಡವರು ಈ ಕೆಳಕಂಡ ವಿಳಾಸಕ್ಕೆ ತಿಳಿಸುವುದು. ಸೂಕ್ತ ಬಹುಮಾನ ಉಂಟು. ದೀನದಯಾ ನಂಬರ್ 10. ಹರೀಶ್, ನಾಗೇಶ್, ಬೇಗ ಬರ್ರೋ. ಏನದು ಸ್ವಾರಸ್ಯವಾದ ವಿಷಯ, ಬೇಗ ಬರ್ರೋ. ನೋಡ್ರ ಇಲ್ಲಿ ಇಂತ ಒಂದು ಬ್ಯೂಟಿಫುಲ್ ಸರೋಜ ಸಿಗ್ತಾಳೆ ಅನ್ನೋ ಹಾಗಿದ್ರೆ ನಾನು 100 ಸಲ ಜೈಲ್ಗೆ ಹೋಗಿ ಬರಕ್ಕೂ ರೆಡಿ. ಹಾಯ್ ಹಾಯ್, ಇಷ್ಟು ಸೀತಾರಾಮ್ ಮನೇಲಿದ್ದಾರಾ? ಅವ್ರು ನಮ್ಮಪ್ಪ. ಏನ್ ಬೇಕಾಗಿತ್ತು? ನಮ್ಮನ್ ಬಿಟ್ಬಿಟ್ಟು ಅವ್ರನ್ನೇ ಯಾಕೆ ಮೀಟ್ ಮಾಡ್ಬೇಕು? ನಾನೊಬ್ಬ ಜರ್ನಲಿಸ್ಟ್, ಅವ್ರನ್ನ ಇಂಟರ್ವ್ಯೂ ಮಾಡ್ಬೇಕು. ಇಷ್ಟು ಸುಂದರವಾದ ಹೆಣ್ಣು ಬಂದು ಇಂಟರ್ವ್ಯೂ ಮಾಡ್ಬೇಕು ಅಂದ್ರೆ ಅವ್ರಿಲ್ಲ ಅಂತಾರ ಸರೋಜಾ? ಸರೋಜಾನ ನಿನ್ ಹೆಸರು ನಿನಗೆ ಮರ್ತೋಯ್ತಾ? ಬಟ್ಟೆ ಬದಲಾಯಿಸಿ ಕೂಲಿಂಗ್ ಗ್ಲಾಸ್ ಬೇರೆ ಹಾಕೊಂಡ್ಬಿಟ್ರೆ ಮುಖ ಬದಲಾಗೋಗುತ್ತಾ ಚಿನ್ನ? ಏ ಬಯಸಿದ ಹೆಣ್ಣು ಬಳಿಗೆ ಬಂತು. ಅಪ್ಪ ಕಣ ಅಪ್ಪ. ಬನ್ನಿ ನಿಮ್ ಮೂರು ಜನನು ಇಲ್ಲ ಜಲ ಸಮಾಧಿ ಮಾಡ್ಬಿಡ್ತಿದ್ದೆ. ನಿಮಗ್ ಜೀವದಾನ ಮಾಡಿದ್ದೀನಿ. ಯಾಕೆ ಗೊತ್ತಾ? ನೀವು ನೇರವಾಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಸುಮತಿ ದೇವತೆ ಅಂತ ಅವಳು ಅವಳನ್ನ ಕೆಡ್ಸಿದ್ದು ಕೊಂದಿದ್ದು ನಾವೇ ಅಂತ ನಿಜ ಒಪ್ಕೋಬೇಕು. ಏಯ್, ನಿಮಗ್ 1 ವಾರ ಟೈಮ್ ಕೊಟ್ಟಿದ್ದೀನಿ. ಅಷ್ಟರಲ್ಲಿ ನಿಜ ಒಪ್ಕೊಳ್ಳಿಲ್ಲ ನಿಮ್ಮನ್ನು ಮಾತ್ರ ಜೀವ ಸಹಿತ ಉಳಿಸಲ್ಲ. ಜ್ಞಾಪಕ ಇಟ್ಕೊಳ್ಳಿ. ಅಮ್ಮ ಅಯ್ಯೋ ನಮ್ಮ ಮಕ್ಕಳ ಗಾಳಿನ ಕುದ್ ಮೈ ನೋಯಿಸ್ಕೊತಿದ್ಯಲ್ಲೋ ನೀನ್ ಮಾತು ನೋಡೋ ಹ್ಯಾಕ್ ಮಾಡಿದ್ದೆ. ಇಲ್ಲಪ್ಪ ಇಲ್ಲಪ್ಪ ಅಯ್ಯೋ ನನ್ನ ಮಗನಿ, ಎಲ್ಲೂ ಮುಟ್ಟೋದಕ್ ಜಾಗನೇ ಇಲ್ದಂಗ್ ತಿಂದಿದ್ದೀಯಲ್ಲೋ. ನಿನ್ ಕರಾಟೆ ಕುಂಕು ಕುಂಕು ಎಲ್ಲ ಎಲ್ಲೋಯ್ತು? ನಾನೇನ್ ಮಾಡ್ಲಿ ಡ್ಯಾಡಿ, ನಾನ್ ಹೊಡಿಯೋ ಕುಂಚ ಅವನೇ ಅಲ್ವೋ. ಅವನ್ ಇಷ್ಟೊಂದು ಚಚ್ಚೋವರೆಗೂ ನೀನ್ ಏನ್ ಮಾಡ್ತಿದ್ಯೋ? ಡ್ಯಾಡಿ, ನಾವು ಕುಂಪು ಆದ್ರೆ ಅವನ್ ಕಿಂಪು, ಕೈ ಕಾಲೆಲ್ಲ ಮುರಿದಾಗ್ಬಿಡಲ್ಲ. ಡಾಕ್ಟರ್ ಎಸ್ ಪ್ಲೀಸ್. ಡಾಕ್ಟರ್, ನಾನು ಡಾಕ್ಟ್ರೆ, ಆದ್ರೆ ನನ್ ಮಗನಿಗೆ ಇಂಜೆಕ್ಷನ್ ಕೊಡಕ್ಕೆ ನನ್ ಕೈ ಕಾಲು ನಡಗತ್ತೆ. ಪ್ಲೀಸ್ ನೀವೇನಾದ್ರೂ ಮಾಡಿ. ಓಕೆ ಡಾಕ್ಟ್ರೆ, ನನ್ನ ಮಗನ ಕಣ್ಣು ಕಿವಿ ಕೈ ಎಲ್ಲ ಕಿತ್ತು ಹೋಗಿದೆ. ನೀವೇ ಏನಾದ್ರೂ ಮಾಡ್ಬೇಕು. ಆ ನನ್ನ ಮಗನ ಉಳಿಸ್ಕೊಟ್ಬಿಟ್ಟು ಅಷ್ಟೇ ಸಾಕು. ಅನ್ಯಾಯ, ಬಹಳ ಅನ್ಯಾಯ. ಮಿಸ್ಟರ್ ಪರಶುರಾಮ್, ನಿಮ್ ಮಕ್ಕಳೆಲ್ಲ ಕುಂಫು ಕರಾಟೆ ವೀರರು, ಹೀಗ್ಯಾಕೆ ತಿಂದಿದ್ದಾರೆ? ಇನ್ಸ್ಪೆಕ್ಟರ್, ಔಟ್ಲಾನ್ ಹಿಡಿಯೋದಕ್ಕೆ ನಿಮ್ಗೆ ಯೋಗ್ಯತೆನೇ ಇಲ್ಲ. ಸುಮ್ನೆ ನಮ್ ಹುಡುಗರ ಮೇಲೆ ಗಲಾಟೆ ಮಾಡ್ತಿದ್ದೀರಲ್ಲ. ನಾನು ಆವತ್ತೇ ನಿಮ್ಗೆ ಹೇಳಿದೆ ಪೊಲೀಸ್ ಪ್ರೊಟೆಕ್ಷನ್ ತಗೊಳ್ಳಿ ಅಂತ. ನನ್ನ ಮಾತು ಕೇಳಿದ್ರ ನೀವು? ಈಗ್ಲೂ ಕಾಲ ಮಿಂಚಿಲ್ಲ. ನಿಮ್ ಹುಡುಗರ ಕಣ್ಣು ಮೂಗು ಬಾಯಿ ಉಳಿದಿರುವಾಗ್ಲೇ ಪೊಲೀಸ್ ಪ್ರೊಟೆಕ್ಷನ್ ತಗೊಳ್ಳಿ. ಪೊಲೀಸ್? ನೀವ್ ಆ ಪೊಲೀಸ್? ನಮ್ಮನ್ನ ಯಾರು ಅಂತ ತಿಳ್ಕೊಂಡಿದ್ದೀರಾ? ಒಂದು ಸಾರಿ ಟೆಲಿಫೋನ್ ನಲ್ಲಿ ಕ್ಯಾಕರ್ಸ್ ಕೆಮ್ಮಿದ್ರೆ ಡೆಲ್ಲಿಯಿಂದ ಮಿಲಿಟರಿ ಬರುತ್ತೆ, ಗೊತ್ತಾ? ಯಾಕೆ ಕೆಮ್ಮಿನ ಔಷಧಿ ತಗೊಂಡ? ಯಾಕ್ರಿ ಸುಮ್ನೆ ಬಡಾಯಿ ಕೊಚ್ಕೋತೀರಾ? ನೋಡ್ರಿ, ನಾವಿರೋದೇ ನಿಮ್ ಸೇವೆ ಮಾಡೋದಕ್ಕೋಸ್ಕರ. ನಮ್ ಜೊತೆ ಕೋಆಪರೇಟ್ ಮಾಡಿ ಅನಾಹುತ ತಪ್ಪಿಸ್ಕೊಳ್ಳಿ. ಮಿಸ್ಟರ್ ಪರಶುರಾಮ್, ಆ ಕಿಶೋರ್ ಜೈಲಿಂದ ತಪ್ಪಿಸ್ಕೊಂಡಿದ್ದೆ ಈ 3 ಜನನ್ನ ಕೊಲ್ಲಬೇಕು ಅನ್ನೋದಕ್ಕೋಸ್ಕರ. ಅವ್ನ್ ಯಾಕೆ ಇವ್ರನ್ನ ಕೊಲ್ಲಿಲ್ಲ, ಯಾಕೆ ಹೀಗೆ ಬಿಟ್ಟ, ನಾ ಖಂಡಿತವಾಗ್ಲೂ ತಿಳ್ಕೊಳ್ಳೇಬೇಕು. ಅಂದ್ರೆ ನಮ್ಮ ಮಕ್ಕಳು ಬದುಕಿರೋದು ಇಷ್ಟ ಇಲ್ಲ, ಅವ್ರು ಸತ್ತು ಹೋಗ್ಬೇಕಾಗಿತ್ತು. ಇಟ್ಸ್ ಟೂ ಮಚ್. ನಾನು ಈ ವಿಷಯನ ಪೊಲೀಸ್ ಕಮಿಷನರ್ಗೆ ಫೋನ್ ಮಾಡ್ತೀನಿ. ಪೊಲೀಸ್ ಕಮಿಷನರ್ ಯಾಕೆ? ನಾನು ಚೀಫ್ ಮಿನಿಸ್ಟರ್ಗೆ ಫೋನ್ ಮಾಡ್ತೀನಿ. ಹಾಸ್ಯ ಮಾಡ್ತೀರಾ? ನಂಬರ್ ನಾನೇ ಕೊಡ್ಲಾ ಫೋನ್ ಮಾಡೋದಕ್ಕೆ? ರೀ, ಇವಕ್ಕೆಲ್ಲ ಹೆದರು ನಾನಲ್ರಿ. ನೋಡಿ, ಕಿಶೋರ್ ಇಲ್ಲಿಗೆ ಬಂದ ಉದ್ದೇಶನೇ ಬೇರೆ, ನಡೆದಿದ್ದೇ ಬೇರೆ. ಅದಕ್ಕೆ ಕಾರಣ ಏನು ಅಂತ ಗೊತ್ತಿದ್ರೆ ಹೇಳಿ, ನಾವು ಅವನ್ನ ಅರೆಸ್ಟ್ ಮಾಡ್ತೀವಿ. ಸುಮ್ಮನೆ ತಲೆ ಹರಟೆ ಬೇಡ್ರಿ. ಅವನೊಬ್ಬ ಹುಚ್ಚ. ನೋಡಿ, ಅವ್ರ ಅಕ್ಕನ ಬಹಳ ಹಾಳಾಗಿದ್ದಕ್ಕೆ ಇವರೇ ಕಾರಣ ಅಂತ ತಿಳ್ಕೊಂಡಿದ್ದಾನೆ ಹಿಡಿಯ. ದಟ್ಸ್ ಆಲ್ ಐ ನೋ. ಎಸ್ ಎಸ್ ಡಾಕ್ಟರ್. ಎಸ್ ಪ್ಲೀಸ್. ಸ್ವಲ್ಪ ಬರ್ತೀರಾ? ನಿಮ್ಮ ಹತ್ರ ಮಾತಾಡ್ಬೇಕು. ಓಕೆ ಸರ್, ಥ್ಯಾಂಕ್ ಯು. ಸಿಸ್ಟರ್, ಆ ಹುಡುಗರಿಗೆ ನಾನು ಹೇಳಿದ ಇಂಜೆಕ್ಷನ್ ಕೊಡಿ. ನಾನು ಯಾರು ಅಂತ ಗೊತ್ತಾಯ್ತಾ? ಜ್ಞಾಪಕ ಬಂತ? ಇಲ್ಲ. ನಿಜ, ಜ್ಞಾಪಕ ಬರೋದು ಕಷ್ಟನೇ. ನೂರಾರು ಹೆಣ್ಮಕ್ಳನ್ನ ಹಾಳು ಮಾಡ್ರು ನಿಮಗೆ. ಒಬ್ಬೊಬ್ಬನ್ ಗುಡ್ಸೋದು ತುಂಬಾ ಕಷ್ಟ. ಚೆನ್ನಾಗಿ ಜ್ಞಾಪಿಸ್ಕೊಳ್ಳಿ. ಒಂದಿನ ನಾನು ನನ್ನ ಸ್ನೇಹಿತರು ಆಟೋ ರಿಕ್ಷಾದಲ್ಲಿ ಬರ್ತಿರುವಾಗ ಹೌದು ನಾನೇ. ನನ್ಗೊಂದು ಸಹಾಯ ಮಾಡ್ತೀರಾ? ನಿಮ್ ಕೈ ಕಾಲ್ ಮುರಿದ ಪುಣ್ಯಾತ್ಮ ಯಾರು ಅಂತ ಹೇಳ್ತೀರಾ? ಅವ್ರಿಗೆ ಒಂದು ಥ್ಯಾಂಕ್ಸ್ ಹೇಳ್ಬೇಕು. ಶಟ್ ಅಪ್. ಇದು ಮ್ಯಾನ್ ಕಿಲ್ಲರ್ ಅಲ್ಲ, ಪೇನ್ ಕಿಲ್ಲರ್. ಥ್ಯಾಂಕ್ ಯು ಡಾಕ್ಟರ್, ಅಷ್ಟೇ ವಿಷಯ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಸಿಸ್ಟರ್, ಆ 3 ಜನ ಏನ್ ಮಾಡ್ತಾ ಇದಾರೆ? ನಿದ್ದೆ ಬರೋಕೆ ಇಂಜೆಕ್ಷನ್ ಕೊಟ್ಟಿದ್ದೀನಿ. ಯಾವನ ಪುಣ್ಯಾತ್ಮ ಈ ಲೋಪರ್ ಸರಿಯಾಗಿ ಬುದ್ಧಿ ಕಲ್ಸಿದಾನೆ. ಏನ್ ಹೇಳ್ತಾ ಇದ್ದೀರಾ ನೀವು? ಇನ್ಸ್ಪೆಕ್ಟ್ರೆ, ಈ 3 ಜನ ಶುದ್ಧ ಲೋಪರ್. ನನ್ ಮುಖದ ಮೇಲಿರೋ ಕಲೆಗಳು ನೋಡಿದ್ರಾ? ಇದಕ್ಕೆಲ್ಲ ಅವರೇ ಕಾರಣ. ಅವರು ನನ್ನ ಮುಖ ಮಾತ್ರ ಕೆಡಿಸಿಲ್ಲ, ನನ್ನ ಜೀವನನೇ ಹಾಳು ಮಾಡ್ಬಿಟ್ರು. ಈ 3 ಜನಕ್ಕೆ ಶಿಕ್ಷೆ ಕೊಟ್ರು. ಆ ಮನುಷ್ಯನ್ ಮಾತ್ರ ಅರೆಸ್ಟ್ ಮಾಡ್ಬೇಡಿ ದಯವಿಟ್ಟು. ನಾವು ಮೂರು ಜನ ಒಂದು, ಹಾಗೆ ನಮ್ಮ ಮೂರು ಜನ ಮಕ್ಕಳು ಒಂದು, ನಮ್ಮ ಆರು ಜನಕ್ಕೂ ಶತ್ರು ಆ ಕಿಶೋರ. ನಾವು ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಕನ್ಫೆಷನ್ ಮಾಡ್ಕೋಬೇಕಂತೆ. ಇದಕ್ಕೆ ಅವನು ಒಂದು ವಾರ ಟೈಮ್ ಕೊಟ್ಟಿದ್ದಾನಂತೆ. ಅಷ್ಟರಲ್ಲಿ ಅವನ್ನ ಮುಗಿಸ್ಬಿಟ್ರೆ ಆಮೇಲೆ ಏನ್ ಮಾಡ್ತಾನಂತೆ? ಅದು ಹೇಗೆ ಸಾಧ್ಯ? ಅವನು ಹಿಡಿಯೋದಕ್ಕೆ ಇನ್ನು ಪೊಲೀಸ್ ಕೈಲೇ ಆಗಿಲ್ಲ. ಪರಶುರಾಮ್, ಯಾರ ಸಹಾಯನೂ ಇಲ್ಲದೆ ಅವನು ಈ ರೀತಿ ಹೋರಾಡೋದಕ್ಕೆ ಸಾಧ್ಯನೇ ಇಲ್ಲ. ಅವನಿಗೆ ಯಾರಿದಾರ ಸಹಾಯ ಮಾಡೋಕೆ? ರಾಮ್ ಪ್ರಸಾದ್, ಅವ್ರ ಅಕ್ಕನ ಮದುವೆ ಮಾಡ್ಕೋಬೇಕು ಅಂತಿದ್ನಲ್ಲ ಅವನು. ಅವನಿಗೂ ಇವನಿಗೂ ತುಂಬಾ ಸ್ನೇಹ ಅಂತ ನನ್ನ ಬ್ರೈನ್ ಹೇಳ್ತಾ ಇದೆ. ಅವನೊಂದ್ಸಲ ತದಕ್ದ ಅಂದ್ರೆ ನಿಜ ತಾನಾಗೆ ಹೊರಗೆ ಬರುತ್ತೆ. ಯಾರಪ್ಪ ನೀವು? ಎಲೆಕ್ಟ್ರಿಸಿಟಿ ಡಿಪಾರ್ಟ್ಮೆಂಟ್ ಬಂದಿದ್ದೀನಿ ಸರ್, ಮೀಟರ್ ರೀಡಿಂಗ್ ಅಂತ. ಮೊನ್ನೆನೇ ಒಬ್ರು ಬಂದಿದ್ರು ಸರ್. ಕಾಲ ತುಂಬಾ ಕೆಟ್ಟೋಗಿದೆ ಸರ್. ಯಾರ್ಯಾರೋ ಬರ್ತಾರೆ ಮೀಟರ್ ರೀಡಿಂಗ್ ಅಂತ. ಹಾಗೆಲ್ಲ ಒಳಗೆ ಸೇರಿಸ್ಬೇಡಿ ಸರ್. ಮೀಟರ್ ಎಲ್ಲಿದೆ ಸರ್? ಅಲ್ಲಿ ಒಳಗಡೆ ಇದೆ. ಆಯ್ತು ಸರ್, ಬರ್ತೀನಿ ಸರ್. ಕಿಶೋರ್, ಒಂದು ಊಟ ಮಾಡು. ನಡಿ, ಹೇಳ್ತೀನಿ ಆಮೇಲೆ. ನಡಿ ಸರ್. ನಿಮ್ಗೆ ಯಾಕೆ ಸರ್ ತೊಂದರೆ? ಇದ್ರಲ್ಲಿ ತೊಂದರೆ ಏನಪ್ಪ? ಹೋಟ್ಲಿಂದ ಒಳ್ಳೆ ಊಟನೇ ತರಬಹುದಾಗಿತ್ತು. ಮೂರು ಊಟ ತಂದ್ರೆ ಯಾರಿಗಾದ್ರೂ ಡೌಟ್ ಬಂದು ತರಲೇ ಬಸ್ಬೋದು ಅಂತ ನಾನೇ ಅಡಿಗೆ ಮಾಡಿಬಿಟ್ಟೆ. ಹೇಗಿದೆಯೋ ಏನೋ, ಊಟ ಮಾಡಿ. ನನ್ನ ಸೇಟ್ ತೀರಿಸ್ಕೊಳ್ಳೋ ತನಕ ನನಗೇನು ಸೇರ್ತಾ ಇಲ್ಲ. ಅವ್ರಿಗೆ ಒಂದು ವಾರ ಟೈಮ್ ಕೊಟ್ಟಿದ್ದೀನಿ. ಹೌದು, ನೀನೆಲ್ಲಿರೋದು ಅಪಾಯ. ಯಾವ ನಿಮಿಷದಲ್ಲಿ ಪೊಲೀಸ್ನವ್ರಿಗೆ ಡೌಟ್ ಬಂದು ಮನೆ ಒಳಗೆ ನುಗ್ಗಿದ್ರು ನುಗ್ಗಬಹುದು. ಅದಕ್ಕೆ ನಾನು ದುರ್ಗು ಕೊಟ್ಟೋಗೋಣ ಅಂತ ತೀರ್ಮಾನ ಮಾಡಿದ್ದೀನಿ. ದುರ್ಗದಲ್ಲಿ ಯಾರಿದ್ದಾರೆ? ಆ ಹಳ್ಳಿ ಜನನೇ ನಾನು ಇಲ್ಲಿವರೆಗೂ ಕಾಪಾಡಿದ್ದು. ಹೌದು, ನೀನೆಲ್ಲರಿಗೂ ಕ್ಷೇಮ. ಈ ಪಾಗಲ್ ಸಿಂಗ್ ಹೋಗಿ ಒಬ್ಬ ಸಾಧಾರಣ ನರಹುಳ ಅನ್ಕೊಳ್ಬೇಕಾ? ಪಾಗಲ್ ಸಿಂಗ್, ನಿನಗೆ ಅವನು ನರಹುಳ ಇರಬಹುದು, ಆದ್ರೆ ನಮಗೆ ಅವನು ಭೂತ. ನಮಗೆ ಆ ಭೂತದ ಹೆಣ ಬೇಕು. ಮೊದಲು ಅವನ ಮುಗಿಸು, ಆಮೇಲೆ ನಿನ್ನ ಫಾರಿನ್ಗೆ ಪಾರ್ಸಲ್ ಮಾಡ್ತೀನಿ. ನೀನ್ ಅವನನ್ನ ಬೇಟೆ ಆಡೋವರೆಗೂ ನಿನ್ನ ಹತ್ರ ಇರೋ ಒಡವೆಗಳನ್ನ ನನ್ ಕೈ ಕೊಟ್ಟಿರು. ನಮ್ಮನೇಲಿರೋ ಸೇಫ್ಟಿ ಗಾರ್ಡರ್ಸ್ ಲಾಕರ್ ಅಲ್ಲಿ ಜೋಪಾನವಾಗಿಟ್ಟಿರ್ತೀನಿ. ಬೇಕಾಗಿಲ್ಲ, ನನ್ ಕೆಲಸ ಆಗೋವರೆಗೂ ಆ ವಜ್ರಗಳು ನನ್ನ ಹತ್ರನೇ ಇರ್ಲಿ. ಈಗ ನರ ಹುಳು ಎಲ್ಲಿದ್ದಾನೆ ತೋರಿಸಿ. ಹಾ ಹಾ, ನಾನು ಬರಲ್ಲ. ಅವನೇ ಕಿಶೋರ್. ಬೇಡ ಕಿಶೋರ್, ಯಾರು ನೀನು? किशोर, सुब्बू। ओए सुब्बू, बा। ये नहीं आ किशोर, हाँ। सुब्बू, हाँ, यूँ बागल सिंह। सत्ता किधर है सुब्बू? सत्ता किधर? सुब्बू, निनगे बंदिदे अदृष्ट। ಈ ಬಾಗಲ್ ಸಿಂಗ್ನ ನೀನೇ ಕೊಂದಿದ್ದು. ನಾನು ಹೇಳಿಕೊಳ್ಳಿ ಎದೆ ನಿಂತೋಯ್ತು. ನಾನು ಕೊಂದ್ರೆ ಅಂದ್ರೆ ಜನ ನಂಬ್ತಾರ? ಜನ ನಂಬ್ತಾರೆ, ನಾನು ನಂಬಿಸ್ತೀನಿ. ನೋಡು, ಈ ಡೆಡ್ ಬಾಡಿನ ಪೊಲೀಸ್ ಸ್ಟೇಷನ್ ತಗೊಂಡು ಕೊಟ್ರೆ ನಿನಗೆ 1 ಲಕ್ಷ ರೂಪಾಯಿ ಬರುತ್ತೆ. ಆ 1 ಲಕ್ಷ ರೂಪಾಯಿಲಿ ನಿನ್ನ ಹಳಿ ಗುಡಿಗೆ ಒಂದು ಗೋಪುರನೇ ಕಟ್ಟಿಸ್ಬೋದು. ಈ ಹೆಣದಲ್ಲಿ ಅಷ್ಟೊಂದು ಹಣ ಇದೆಯಾ? ಹಾ. ಯಾಕತ್ತಿ? ನೋಡು, ಜನ ಬರ್ತಾರೆ. ಅವ್ರ ಸಹಾಯದಿಂದ ಈ ಹೆಣನ ಪೊಲೀಸ್ ಸ್ಟೇಷನ್ಗೆ ಒಪ್ಸು. गंगण बूरण रामण बुर्रो बुर्रो सुबण यार इवन बागल सिंगु अंत उत्तर प्रदेश पोलिस बहुत बेदवन सावरार कोले इवन जीवन हिडकोट्री इवन हेण तप्री पोलिस 1 ಲಕ್ಷ ರೂಪಾಯಿ को पेपर हाक्सर कड़ो यार बेपन मगन यार केल्तील कई कत्ती इवन सुताशे ಒಳ್ಳೆ ಹಂದಿ ಚುಚ್ಕೊಂಡ್ಬಿಟ್ಟೆ ನೋಡು. ಎತ್ಕೊಂಡ್ರೆ ಪೊಲೀಸ್ ಸ್ಟೇಷನ್ ತಗೊಂಡಾಗಣ ಇವನ್ ಎತ್ಕೊಂಡು ಹೋದ್ರು 1 ಲಕ್ಷ ಕೊಡ್ತಾರೆ. ಎಷ್ಟು ಕಷ್ಟಪಟ್ಟು ಕೊಂದೆ ನಾನು ಇವನ್ನ. ನಿನ್ನೆ ದಿನ ಲಕ್ಷ್ಮಣದುರ್ಗದಲ್ಲಿ ಮಧ್ಯಪ್ರದೇಶದ ಕುಪ್ರಸಿದ್ಧ ಡಕಾಯತಿ ಬಾಗಲ್ ಸಿಂಗ್ ನನ್ನು ಒಬ್ಬ ಸಾಮಾನ್ಯ ಕಮ್ಮಾರನು ಕೊಂದಿದ್ದಾನೆ. ಆ ಹಳ್ಳಿಯವನು ಸಾಧಾರಣ ವ್ಯಕ್ತಿಯಾದರೂ ಆಪತ್ ಸಮಯದಲ್ಲಿ ತನ್ನ ಪ್ರಾಣಕ್ಕಾಗಿ ಹುಲಿಯಂತಾಗಿ ಆ ಚೋರ ಶಿಖಾಮಣಿಯನ್ನು ಚೂರಿಯಿಂದ ಇರಿದು ಕೊಂದು ಇಡೀ ಹಳ್ಳಿಯೇ ಬೆರಗಾಗುವಂತೆ ಮಾಡಿದ್ದಾನೆ. ಇವನೇ ಬಾಗಲ್ ಸಿಂಗ್ನನ್ನು ಕೊಂದ ವೀರ. ಪೊಲೀಸ್ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ಕೊಟ್ಟು ಲಕ್ಷ್ಮಣದುರ್ಗದ ಇಲ್ಲ, ಇದು ನಂಬಕ್ಕಾಗಲ್ಲ. ಇದು ಖಂಡಿತ ಕಿಶೋರ್ ಕೆಲಸನೇ. ಅವನು ಬಾಗಲ್ ಸಿಂಗ್ನೇ ಕೊಂದ ಅಂದ್ರೆ ನಮ್ಮ ಮಕ್ಕಳನ್ನ ಸುಲಭ ಕೊಂದಾಕ್ಬಿಡ್ತಾನೆ. ಡ್ಯಾಡಿ, ನನಗೆ ಹೆದರಿಕೆ ಆಗುತ್ತೆ. ಡ್ಯಾಡಿ, ನೀನು ಆ ಕಿಶೋರ್ನ ಸಾಯಿಸ್ತೀಯ ಅಲ್ವಾ? ಡ್ಯಾಡಿ, ನಿಮ್ ಕೈಲಿ ಆಗಲ್ಲ ಅಂದ್ರೆ ಪೊಲೀಸ್ನವ್ರು ಅವನ್ನ ಅರೆಸ್ಟ್ ಮಾಡೋ ತನಕ ನಮ್ಮನ್ ಫಾರಿನಿಗಾದ್ರೂ ಕಳಿಸಿ. ಆಫ್ಟರ್ ಆಲ್ ಒಂದು ಆರ್ಡಿನರಿ ಖೈದಿ ಹಿಡಿಯಕ್ಕಾಗಲ್ಲ ಅಂದ್ರೆ ನೀವಂತ ಗಂಡಸರು ಹುಚ್ಚೋ ತರಕಲಾಂಡಿಗಳ ಕರಾಟೆ ಕುಂಪು ಟಿಂಪು ಅಂತಿದ್ರಲ್ಲ ಎಲ್ಲೋ ಇತರ ಪೌರುಷ ಅಲ್ಲ. ಹುಲಿಗಳು ಹೊಟ್ಟೆನಲ್ಲಿ ಒಳ್ಳೆ ಇಲಿಗಳಾಗ್ಬಿಟ್ರಲ್ಲ. ಹುಡುಗರನ್ನ ಸುಮ್ಮನೆ ಭಯಬೇಡ ಪರಶುರಾಮ್. ಕಿಶೋರು ತುಂಬಾ ಬಲಶಾಲಿ. ಸದ್ಯಕ್ಕೆ ಇವ್ರನ್ನ ಫಾರಿನ್ ಕಳಿಸೋದೇ ಒಳ್ಳೇದು. ಬಾಗಲ್ ಸಿಂಗ್ ಹತ್ರ ಇದು 2 ಕೋಟಿ ರೂಪಾಯಿ ವಿಷಯನೇ ಗೊತ್ತಾಗ್ಲಿಲ್ವೇ? ಇದ್ರ ವಿಷಯ ಪೊಲೀಸ್ನವ್ರು ಏನು ಹೇಳಿಲ್ವಲ್ಲ. ನಾವಿಲ್ಲಿ ಪ್ರಾಣ ಉಳಿಸ್ಕೊಳ್ಳೋದು ಹಾಗೆ ಅಂತ ಅಳ್ತಾ ಇದ್ರೆ ಇವ್ರು ಒಡವೆಗೋಸ್ಕರ ಅಳ್ತಾ ಇದ್ದಾರೆ. ಇದು ನ್ಯಾಯನಾ? ಹೇಳಿ ನನ್ನ ಮಕ್ಕಳ, ಇಷ್ಟೊಂದು ಹೆದರಿಕೆ ಇರೋರು ಆ ಮೇಡಮ್ ತಂಟೆಗೆ ಯಾಕ್ರೋ ಹೋಗ್ಬೇಕಾಗಿತ್ತು? ನಾಚಿಕೆಟ್ ಕೆಲಸ ಮಾಡ್ಬಿಟ್ಟು ನಮ್ಮ ಮುಂದೆ ಜೋರು ಮಾಡ್ತಿದ್ರ. ಹೋಗ್ರ ಒಳಗಡೆ. 2 ಕೋಟಿ ರೂಪಾಯಿ ಬೆಲೆ ಬಾಳೋ ಒಡವೆಗಳನ್ನ ಬಿಟ್ಟೋರು ಉಂಟಾ? ಪರಶುರ, ನನಗನ್ಸುತ್ತೆ ಆ ಲಕ್ಷ್ಮಣದುರ್ಗದ ಸುಬ್ಬಣ್ಣ ಹತ್ರಲ್ಲೇ ಆ ಒಡವೆಗಳಿರ್ಬೇಕು. ಇಂಪಾಸಿಬಲ್. ಇಂಥದ್ದಕ್ಕೆಲ್ಲ ಲಾಯರ್ ಬೈನ್ ಇರ್ಬೇಕ್ರಯ್ಯ. ಖಂಡಿತವಾಗ್ಲೂ ಆ ಒಡವೆಗಳು ಕಿಶೋರ್ ಹತ್ರ ಇರೋದು. ಅವನಿಗೆ ಸಹಾಯ ಮಾಡ್ತಿದ್ದಾನಲ್ಲ ಆ ಚೀಫ್ ಇಂಜಿನಿಯರ್ ರಾಮ್ ಪ್ರಸಾದ್, ಅವನಿಗೆ ಒಂದ್ಸರಿ ಜಮಾಯಿಸಿದ್ರೆ ವಿಷಯ ಬರುತ್ತೆ. ಕಿಶೋರ್ ಪೊಲೀಸ್ನವ್ರು ಬರ್ತಾ ಇದ್ದಾರೆ. ಹೌದು, ಪೊಲೀಸ್ನವ್ರು ಬಂದ್ರ. ಸರೋಜಾ, ನೀ ರಾಮ್ ಪ್ರಸಾದ್ ಮನೆಗೆ ಹೋಗು, ನಾ ಆಮೇಲೆ ಬರ್ತೀನಿ. ಕಿಶೋರ್, ನನಗ್ ಗೊತ್ತು ಅಪರಾಧಿಗಳು ಯಾವಾಗ್ಲೂ ಹಿಂದಿನ ಬಾಗ್ಲಿಂದ ತಪ್ಪಿಸ್ಕೊಳ್ಳೋದು. ಇನ್ಸ್ಪೆಕ್ಟರ್, ನಾನು ನಿಜವಾಗ್ಲೂ ಅಪರಾಧಿ ಅಲ್ಲ. ಹಾಗಾದ್ರೆ ಯಾಕೆ ಹೆದರ್ಕೋತೀಯ? ಬಾ, ಸರೆಂಡರ್ ಆಗು. किशोर, नन्निंद नी तप्पिस्कोळ्ळक्के साध्यने इल्ल. नान यारू अंत गोत्ता? और वर्ष सजाना इंस्पेक्टर नान जैल होरगे बंद मेले ई हद्दिगे नीने मोदलने आहार वद्दांद्रे नोडु होगे नेनपायता नान यारू अंत गोत्तायता निन्न ओंदे सारी मुगिसल्ल अणु अणुवागि चित्रहिंसे माडि डॉक्टर तगोळ्ळि निम रिवाल्वर. किशोर अवरु नन्न हळेय स्नेहितरु, सेड ತೀರಿಸಿಕೊಳ್ಳಕ್ಕೆ ಬಂದಿದ್ರು. ಸೇಡು ಸೇಡು ನಿಲ್ಲು ಕಿಶೋರ್. ನಾನು ಅಪರಾಧಿ ಅಲ್ಲ ಅಂತ ನಿಮಗೆ ಆಗಲೇ ಹೇಳಿದ್ನಲ್ಲ, ನನ್ನಿಂದ ಯಾಕೆ ಬರ್ತೀರಾ? ನಮ್ಮ ಅಕ್ಕನ ಕೊಂದಿದ್ದು ನಿಜ ಆಗಿದ್ದಿದ್ರೆ ನಿಮ್ಮನ್ನ ನಾನು ಸುಮ್ಮನೆ ಬಿಡ್ತಿರಲಿಲ್ಲ, ಇಲ್ಲ ಸೇಡ್ನಿಂದ ಹುಚ್ಚಾಗಿ ಈಗ ತಲೆ ತಪ್ಪಿಸ್ಕೊಂಡು ಅಲಿತಿರಲಿಲ್ಲ. ಇನ್ಸ್ಪೆಕ್ಟರ್, ನನ್ನ ಕತೆ ನಿಮ್ಗೆ ಗೊತ್ತಿಲ್ಲ, ನನ್ನ ಸಂತ ನಿಮ್ಗೆ ಅರ್ಥ ಆಗ್ತಿಲ್ಲ. ಏನೇ ಅರ್ಥ ಆದರೂ ನಾವು ಪೊಲೀಸ್ನವರು. ಈ ಯೂನಿಫಾರ್ಮ್ ಮೈ ಮೇಲೆ ಇರೋವರೆಗೂ ನಮಗೆ ಅರ್ಥ ಆಗೋದು ಒಂದೇ ಒಂದು ಕರ್ತವ್ಯ. ನಿಮ್ಮ ಹಾಗೆ ನನಗೂ ಒಂದು ಕರ್ತವ್ಯ ಇದೆ. ನಾನು ಯಾವ ತಪ್ಪನ್ನು ಮಾಡಿಲ್ಲ, ನಿರಪರಾಧಿ ಅಂತ ಸಾಧಿಸ್ಬೇಕು. ನಿಜವಾದ ಅಪರಾಧಿಗಳನ್ನ ಕಾನೂನು ಮುಷ್ಟಿಗೆ ಹಿಡ್ಕೊಡ್ಬೇಕು. ಹಾ, ಅದು ನಿಮ್ಮ ಕೆಲಸ ಅಲ್ಲ. ನಿಮ್ಮ ಕೆಲಸದಲ್ಲಿ ನನಗೆ ನಂಬಿಕೆ ಇಲ್ಲ. ಡೋಂಟ್ ಮೂವ್. ಕಿಶೋರ್, ನಿನ್ನಿಂದ ನನಗೇನೇ ಉಪಕಾರ ಆಗಿದ್ರು ಅಪರಾಧಿ ಸ್ಥಾನದಲ್ಲಿರೋ ನಿನ್ನನ್ನು ಬಿಡಕ್ಕೆ ಸಾಧ್ಯನೇ ಇಲ್ಲ. ಐ ಆಮ್ ಸಾರಿ. ನಮಗೆ ಪ್ರೀತಿ ವಿಶ್ವಾಸಕ್ಕಿಂತ ಡ್ಯೂಟಿನೇ ಮುಖ್ಯ. ಇನ್ಸ್ಪೆಕ್ಟರ್, ಬೀಸೋ ಗಾಳಿಗೆ ನಿಲ್ಲು ಅಂದ್ರೆ ನಿಲ್ಲುತ್ತಾ? ಕಿಶೋರ್, ನಿಂತ್ಕೊಳ್ದವ್ರೆ ಶೂಟ್ ಮಾಡ್ತೀನಿ. ಇನ್ಸ್ಪೆಕ್ಟರ್, ಸರೋಜಾ, ನೀ ರಾಮ್ ಪ್ರಸಾದ್ ಮನೆಗೆ ಹೋಗ್ಲಿಲ್ಲ? ನಿಮ್ ಕತೆ ಹೇಗೋಗ್ಲಿ, ಸಾಮ ಬದುಕು ಅದ್ ನಿಮ್ ಜೊತೆ ತಾನೆ. ಕೆಲಸ ಮಾಡಿದ್ರೆ ಸರಿ ಬಾ. ಹೇಳು, ಒಡವೆಗಳಲ್ಲಿ ಎಲ್ಲಿದೆ? ನಂಗೆ ಗೊತ್ತಿಲ್ಲ, ನಂಗೆ ಗೊತ್ತಿಲ್ಲ, ನಂಗೆ ಗೊತ್ತಿಲ್ಲ. ಚಂಡಾಲ, ಯಾರ ತಂಟೆಗೆ ಹೋಗ್ತಾರೋ ನನ್ನ ಚಿತ್ರಹಿಂಸೆ ಮಾಡ್ತಾ ಇದೀರಾ? ಕಿಶೋರ್ ಗೊತ್ತಾದ್ರೆ ನಿಮ್ಮನ್ನು ಕತ್ತರಿಸಾಕ್ಬಿಡ್ತಾನೆ, ಕತ್ತರಿಸಾಕ್ಬಿಡ್ತಾನೆ. ಅವನ್ ನಮ್ಮನ್ನು ಸಿಗೋದಿಲ್ಲ. ಈಗ ಒಡವೆಗಳು ಎಲ್ಲಿದೆ ಅಂತ ಹೇಳ್ತಿದ್ರೆ ನಾವು ನಿಂತಿತಿ ಮಾಡ್ತಿಲ್ಲ. ಬೇಡ ಡಾಕ್ಟರ್, ಬೇಡ, ಪ್ಲೀಸ್ ಪ್ಲೀಸ್, ಬೇಡ, ನನಗೆ ಗೊತ್ತಿಲ್ಲ. ಪ್ಲೀಸ್ ಡಾಕ್ಟರ್, ಪ್ಲೀಸ್, ನನಗೇನು ಗೊತ್ತಿಲ್ಲ ಡಾಕ್ಟರ್, ಪ್ಲೀಸ್ ನಾನು ಬಿಟ್ಬಿಡಿ. ಪರವಾಗಿಲ್ಲ, ಡಾಕ್ಟರ್ ಕೆಲಸ ಮಾಡಿಬಿಟ್ಟೆ. ನಿಂತ ಕಡೆನೇ ಆಪರೇಷನ್. ಹಾ, नाविल्ले इद्रे पोलीस नवर नमग ऑपरेशन माड्तारे मोदलु आ किशोरन बेटे आडबेकु कम आन यारेन माडिद्रु बावा किशोर हेळि बावा हेळि अदे पापिगळु यारु परशुराम राजा राम सीता राम बावा याके अवरिगे नाने माडिदರಂತೆ ಅದೇನೋ ಹೊರದಾಗಳಂತೆ ಗೊತ್ತಿಲ್ಲ ಅಂತೆ ಅದಕ್ಕೆ ನಿನ್ನೂ ಕೇಳಿದ್ರು ಗೊತ್ತಿಲ್ಲ ಅಂತೆ ಅದಕ್ಕೆ ನನ್ನ ಚಿತ್ರಹಿಂಸೆ ಮಾಡಿ ಪಾಯ್ಸನ್ ಇಂಜೆಕ್ಷನ್ ಕೊಟ್ಬಿಟ್ರು ಆ ಒಡಗಗಳು ಬಾಗಲ್ಸಿಂದ ದರೋಡೆ ಮಾಡಿದ್ದು ಅದನ್ನ ಇಟ್ಕೊಂಡು ನನ್ನ ಹತ್ರ ಅವನ್ನ ಕರ್ಸ್ಕೊಳಕ್ ನೋಡಿದೆ ಬಾವಾ ಅದಕ್ಕೆ ನೀವು ಬಲಿ ಆಗ್ಬಿಟ್ರಲ್ಲ ಕಿಶೋರ್ ಇಲ್ಲ ನಾನು ಸತ್ಮೇಲೆ ನನ್ನ ನಿಮ್ಮ ಅಕ್ಕನ ಸಮಾಧಿ ನಿನ್ನ ಪಕ್ಕ ಭಾವನೆ ನಿಲ್ಲುವನು ನಾಚಿದ ನಿನ್ನ ನೋಡುವನು ಇಂಥ ಅಂದಗಾತಿ ಎಲ್ಲೂ ಕಾಣೆ ಎನ್ನುವನು ಅಕ್ಕನ ಬಾಳನ ಹಾಳು ಮಾಡಿದ್ರಿ ನನ್ನ ಬದುಕನ ನಾಶ ಮಾಡಿದ್ರಿ ನಮ್ಮ ಮೇಲೆ ವಿಶ್ವಾಸ ಇಟ್ಟಿದ್ರು ಅನ್ನೋ ಒಂದೇ ಕಾರಣದಿಂದ ಈ ದೇವರಂತ ಮನುಷ್ಯನ ಬಲಿ ತಗೊಂಡು ನನ್ನ ಆಕ್ರೋಶದ ಬೆಂಕಿಗೆ ತುಪ್ಪ ಸುರಿದ್ರಿ ಚಂಡಾಲರ ನಿಮ್ಮನ್ನ ಕಾಪಾಡೋ ಶಕ್ತಿ ಆ ದೇವರಿಗೂ ಇಲ್ಲ ಹೆಚ್ಚು ತಾಯಿ ಗರ್ಭದಲ್ಲಿ ಒಪ್ಕೊಂಡ್ರು ನಾನು ನಿಮ್ಮನ್ನ ಬಿಡಲ್ಲ ನಾನೀಗ ಸಿಡಿದುಕೊಂಡು ನಾನೀಗ ನಿಮ್ಮ ಬೆಂಕಿ ಚೆಂಡು ನಾನು ನಿಮ್ಮ ಪಾಲಿಗೆ ಸಿಡಿಲು 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 ಬಿರಿಯಲಿ ಭೂಮಿ ಹುಕ್ಕಲಿ ಕಡಲ ಪುಡಿ ಪುಡಿಯಾಗಲಿ ಪರ್ವತವು ಕೆರಳಲಿ ಬಾನ ಸಿಡಿಯಲಿ ಸಿಡಿಲು ಪ್ರಳಯ ನೋಡಲಿ ಜಗವು ಬೆದರುವುದಿಲ್ಲ ನಾನು ಬೆಚ್ಚುವುದಿಲ್ಲ ದೇವರೇ ಕಂಡು ಕಡೆದರೂ ಬಂದು ಕುಳಿಸುವುದಿಲ್ಲ ವೈರಿಯ ಉಳಿಸುವುದಿಲ್ಲ ಸೇಡು 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 ಹುಟ್ಟಿದ ಮೇಲೆ ಸಾಯಲೇಬೇಕು ಸಾವಿಗೆ ಅಂಜೂರಿಲ್ಲ ಆದರೆ ಮತ್ತೆ ಹುಟ್ಟುವನೆನ್ನುವರು ಅದನ್ನು ನಂಬುವುದಿಲ್ಲ ಹುಟ್ಟಿದ ಮೇಲೆ ಸಾಯಲೇಬೇಕು ಸಾವಿಗೆ ಅಂಜುವುದಿಲ್ಲ ಸತ್ತರೆ ಮತ್ತೆ ಹುಟ್ಟುವನೆನ್ನುವರು ಅದನ್ನು ನಂಬುವುದಿಲ್ಲ ಬಾಳುವ ಹೆಣ್ಣಿನ ಬದುಕಲಿ ಬೆಂಕಿಯ ಸುರಿದ ರಕ್ಕಸರನ್ನು ನನ್ನ ಕನಕಿದ ಪಾಪಿಗಳನ್ನು ಉಳಿಸುವುದಿಲ್ಲ ನಾನು ಸಿಡಿಯಲ್ಲಿ ಸಿಡಿಲು ಪ್ರಳಯ ನೋಡಲಿ ಜಗವು ನಿಂತು ಏತಕ್ಕೆ ಅಳುವೆ ಅಕ್ಕನ ಸತ್ತಿಲ್ಲ ಕೈಗಳ ಕಡಿಯಲ್ಲಿ ಕಾಲ್ಗಳ ಮುರಿಯಲ್ಲಿ ಸೇಡನ್ನು ಮರೆಯುವುದಿಲ್ಲ ಬಾನಲ್ಲಿ ನಿಂತು ಏತಕ್ಕೆ ಅಳುವೆ ಅಕ್ಕನ ಸತ್ತಿಲ್ಲ ಕೈಗಳ ಕಡಿಯಲ್ಲಿ ಕಾಲ್ಗಳ ಮುರಿಯಲ್ಲಿ ಸೇಡನ್ನು ಮರೆಯುವುದಿಲ್ಲ ನಿನ್ನ ಕಣ್ಣಿನ ಹನಿ ಹನಿ ನೀರಿಗೂ ರಕ್ತ ದಹನಿಗಳ ಚೆಲ್ಲಿ ಅವರ ದೇಹವ ಮಣ್ಣಲ್ಲಿ ಚೆಲ್ಲಿ ಮುಗಿಸುವೆ ಕಥೆಯ ತಾಳು ಮುಗಿಸುವೆ ಕಥೆಯ ಬಿರಿಯಲಿ ಭೂಮಿ ಉಕ್ಕಲಿ ಕಡಲು ಪುಡಿ ಪುಡಿಯಾಗಲಿ ಪರ್ವತವು ಕೆರಳಲಿ ಬಾನು ಸಿಡಿಯಲಿ ಸಿಡಿಲು ಪ್ರಳಯ ನೋಡಲಿ ಜಗವು ಗದರುವುದಿಲ್ಲ ನಾನು ಬೆಚ್ಚುವುದಿಲ್ಲ ದೇವರೇ ಕಂಡು ಕಡೆದರು ಬಂದು ಉಳಿಸುವುದಿಲ್ಲ ವೈರಿಯ ಉಳಿಸುವುದಿಲ್ಲ ಸೇಡು ಸೇಡು ನಿಲ್ಲು ಕಿಶೋರ್ ಇದೇನು ವಿಚಾರ ನಾನು ಹೇಳಿದ್ದೆ ನೀನು ಮಾಡ್ತಾ ಇರೋದು ಅವರನ್ನು ಕೊಂದಿಗೆ ಅಪರಾಧ ಆಗ್ತೀಯಾ ಅನ್ಯಾಯವಾಗಿ ನಮ್ಮ ಅಕ್ಕನ್ನು ನಿಮ್ಮನ್ನು ಕೊಂದ ಪಾಪಿಗಳನ್ನ ನಾನು ಉಳಿಸೋದಿಲ್ಲ ಅವರನ್ನು ಬದುಕಿರ್ಕೊಡ್ದು ಅವರ ಸಾವಿಗಿಂತ ಮುಖ್ಯ ನಿಮ್ಮ ಅಕ್ಕನ ಮೇಲೆ ಬಂದಿರೋ ಕಳಂಕ ಹೌದು ಆ ಕಳಂಕ ಮೊದಲು ಹೋಗ್ಬೇಕು ಸುಮತಿ ಪವಿತ್ರರಾದವಳು ಅಂತ ಅವರೇ 10 ಜನರ ಮುಂದೆ ಒಪ್ಕೋಬೇಕು ಹೌದು ಆದರೆ ನೀನು ಗೆಲ್ಲಬೇಕು ಆಗ ನಿಮ್ಮ ಅಕ್ಕನ ಆತ್ಮಶಾಂತಿ ಬಿಸಾಕ ಮುಂಚೆ ಹೋ ಬಿಸಾಕ ನಾನು ಸ್ವಲ್ಪ ಮಿನಿಸ್ಟರ್ ಹತ್ರ ಮಾತಾಡೋದಿತ್ತು ಡೆಲ್ಲಿಯಿಂದ ಯಾವ ಬರ್ತಾರೆ ಓಕೆ ನಾನು ಏನು ಮಾಡೋದು ಮಿಸ್ಟರ್ ಕ್ರಿಮಿನಲ್ ಲಾಯರ್ ಪರಶುರಾಮ್ ನಾನು ಯಾರು ಅಂತ ಗೊತ್ತಾಯ್ತಾ ನೀನಾ ನೀನು ಕಂತ್ರಿ ಬುದ್ಧಿ ನನಗೆ ಗೊತ್ತು ಪ್ಲೀಸ್ ನಾನು ಏನು ಮಾಡಬೇಡ ಬಿಟ್ಬಿಡು ನಿನ್ನಂತ ಕಚಡ ನನ್ನ ಮಗನಿಗೆ ನಾನು ಏನು ಮಾಡಲ್ಲ ಗೊತ್ತಾ ಮತ್ತೆ ನಿಮ್ಗೆ ಯಾಕೆ ಬಂದೆ ಈ ಗಂಟನ್ನ ನಿನಗೆ ಕೊಟ್ಬಿಟ್ಟು ಹೋಗೋಣ ಅಂತ ಬಂದೆ ಯಾವ ಗಂಟು ನಿಮ್ಮ ಅಪ್ಪನ ಮನೆ ಗಂಟು ಬಿಚ್ಚು ನೋಡು ಬಾಗಿಲು ಸಿಂಗೊಡ್ಬಿ ನಿನಗೆ ಎಷ್ಟು ಹಣ ಬೇಕು ಇದನ್ನ ಮಾರಕ್ಕೋಸ್ಕರ ತಂದಿಲ್ಲ ಪುಕ್ಸಾಟ ನೀನು ಕೊಟ್ಬಿಟ್ಟು ಹೋಗೋಣ ಅಂತ ಬಂದೆ ಕೊಡು ಮತ್ತೆ ನಿನ್ನ ಮಗ ಪೊಲೀಸ್ ಸ್ಟೇಷನ್ಗೆ ಹೋಗಿ ನಮ್ಮ ಅಕ್ಕನ ಬಸಂತ ಕೆಡ್ಸಿದ್ದು ನಾವೇ ಅವಳನ್ನ ಕೊಂದಿದ್ದು ಅಂತ ಒಪ್ಕೊಳ್ಬೇಕು ಆಗ್ಲೇ ನಿನ್ನ ಮಗನ ಉಳಿಸೋದು ಈ ಒಡವೆನ ನೀನು ಕೊಡೋದು ಆದ್ರೆ ಗೀದ್ರೆ ಒಂದು ಇಲ್ಲ ನೋಡು ನೀವುಗಳೆಲ್ಲ ನಮ್ಮ ಅಕ್ಕನ ಮೇಲೆ ತಂದಿರೋ ಕಳಂಕನ ತಪ್ಪು ಅಂತ ಒಪ್ಕೋಬೇಕು ಇಲ್ದಿದ್ರೆ ನಿನ್ನ ಮಗನ್ ತಲೆನ ಉಳಿಯಲ್ಲ ಈ ಒಡವೆನೂ ನಿನ್ಗೆ ಸಿಕ್ಕಲ್ಲ ಈಗ ನಾನು ಏನ್ ಮಾಡ್ಬೇಕು ನಾಳೆ ಬೆಳಗ್ಗೆ 10 ಗಂಟೆಗೆ ಸರಿಯಾಗಿ ಬೆಟ್ಟದಲ್ಲಿರೋ ಗವಿ ಹತ್ರ ನಿನ್ನ ಮಗನ್ ಕರ್ಕೊಂಡ್ಬರ್ಬೇಕು ಆಮೇಲೆ ನಾನು ಅವನ್ನ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗ್ತೀನಿ ನನ್ನ ಮುಂದೆ ಅವ್ನ ನಿಜಾನ ಕಕ್ಬೇಕು ಏನು ಅಷ್ಟರೊಳಗೆ ಏನಾದ್ರೂ ತರಲೆ ಮಾಡಿದ್ರೆ ನಾನು ಪರಶುರಾಮ ಆಗ್ತೀನಿ ನಿನ್ ತಲೆನ ತೆಗಿತೀನಿ ಹೌದು ನಾನೇ ನಿನ್ನ ಮಯ ಅಂತೀನಿ ನಾನೇನು ಮಾಡಬೇಡ ನಾನು ಬಿಟ್ಬಿಡು ಕೊಡ್ಬೇಡ ಇದೇನು ಗೊತ್ತಾ ಗೊತ್ತಿಲ್ಲ ಬಾಗಲ್ ಸಿಂಗ್ ಹತ್ರ ಇದ್ದು ಒಡವೆಗಳು ಅದನ್ನ ಕೊಡ್ತೀಯ ವ್ಯಾಪಾರ ಮಾಡೋದಕ್ಕೆ ಎಷ್ಟು ಹಣ ಬೇಕು ಕೊಡ್ತೀನಿ ನನಗೆ ಹಣ ಬೇಕಾಗಿಲ್ಲ सत्य बेकु। किशोर निरपराधी परिशुद्धळाद सुमतिन नानु नम्म स्नेहितरु केडिसि कोंदिद्दु अंत निन्न मग पोलीस स्टेशन होगी अप्रूवर आगबेकु। निन्न मग बदकबेकु। ಈ ಒಡವೆಗಳು ನಿಮಗೆ ದಕ್ಕಬೇಕು ಅಂದ್ರೆ ನಾಳೆ ಬೆಳಗ್ಗೆ 10 ಗಂಟೆಗೆ ಸರಿಯಾಗಿ ಬೆಟ್ಟದ ಮೇಲೆ ಇರೋ ಗವಿ ಹತ್ರ ಬರಬೇಕು. ಏನೋ ಬರ್ತೀನಿ ಬರ್ತೀನಿ. ಗ್ರಾಬ್ ಕಾರ್ಡ್ ಕೋ. ಹಲೋ ಡಾಕ್ಟರ್ ರಾಜರಾಮ್ ಹಿಯರ್. ಡಾಕ್ಟರ್ ನೀನು ಅಯೋಗ್ಯ. ಜನಗಳ ನೋವನ್ನ ವಾಸಿ ಮಾಡೋ ಕೈಗಳಿಂದ ಕೊಲೆಗಳು ಮಾಡ್ತಾ ಬಂದಿದ್ಯಲ್ಲ, ಡಾಕ್ಟರ್ ಅಂತ ಹೇಳ್ಕೊಳಕ್ ನಿಮಗೆ ನಾಚಿಕೆ ಆಗಲ್ಲ? ಇದುವರೆಗೂ ಆಗಿಲ್ಲ, ಇನ್ಮೇಲೆ ಆಗುತ್ತೆ. ಏ ಬೆಪ್ಪ, ನಿನ್ನ ಮಗನ್ನ ಕಿಶೋರ್ಗೆ ಮಾರ್ತಾ ಇದ್ದಾರೆ ಗೊತ್ತಾ? ಹಲೋ ಯಾರು? ಏಯ್, ಮೊದಲು ಹೇಳೋದನ್ನ ಕೇಳೋ. ನಿನಗಿರೋ ಇಬ್ರು ಕಟ್ ಥ್ರೋಟ್ ಫ್ರೆಂಡ್ಸು ಬೆಳಗ್ಗೆ 10 ಗಂಟೆಗೆ ಬೆಟ್ಟದಲ್ಲಿರೋ ಗವಿ ಹತ್ರ ಹೋಗಿ ಕಿಶೋರ್ನ ಮೀಟ್ ಮಾಡ್ತಾ ಇದ್ದಾರೆ. ಏ ದೇವರ್ಸಿ, ನಿನ್ನ ಮಗನ ಪ್ರಾಣದ ಬೆಲೆ ಏನು ಗೊತ್ತಾ? ಬಾಗಲ್ ಸಿಂಗ್ ಹತ್ರ ಇದ್ದ ಒಡವೆಗಳು, ಒಡವೆ ಆಸೆಗೋಸ್ಕರ ಅವರಿಬ್ರು ಪೊಲೀಸ್ ಸ್ಟೇಷನ್ ಹೋಗಿ ನಿನ್ನ ಮಗನೇ ಕಿಶೋರ್ ಅಕ್ಕನ ಕೆಡಿಸಿದ್ದು ಬಂದಿದ್ದು ಅಂತ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ನಾನು ಯಾರಾದ್ರೂ ನಿನಗೇನು ವಿಷಯ ಗೊತ್ತಾಯ್ತು ತಾನೇ? ನಾನಿದು ನಂಬಲ್ಲ, ಇದು ಅಪ್ಪಟ ಸುಳ್ಳು. ಯಾಕ ಹೊಡ್ಕೊತಾ ಇದೀಯಾ? ಏಯ್, ಬಾಗಲ್ ಸಿಂಗ್ನ ದೋಸ್ತ ರಾಯಕ ಸುಳ್ಳು ಹೇಳ್ತಾನ ನೋಡು. ಬೆಳಗ್ಗೆ ಬೆಟ್ಟದತ್ರ ಬಾ, ಎದೆ ಬಡ್ಕೊಂಡು ಸಾಯಿ. ಹರೀಶ್, ಹರೀಶ ಏನ್ ಡ್ಯಾಡಿ? ಹರೀಶ ನನ್ ಕಂದ, ನನ್ ಪ್ರಾಣ, ನನ್ ಜೀವ, ಮಗು, ನಿನ್ನ ಆ ಪಾಪಿಗಳು ಕಿಶೋರನ್ನು ಮಾರ್ತಿದಾರಂತಲ್ಲಪ್ಪ. ಅಪ್ಪ ಈಗೇನ್ ಮಾಡೋದಪ್ಪ? ಅಪ್ಪ, ನಮ್ಮಪ್ಪ ಶ್ರೀನಿವಾಸ, ನೀನೇ ಕಾಪಾಡಪ್ಪ. ಅಳಬೇಡಪ್ಪ 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 ಮಗನೇ. ಮೊದಲ ಮಿತ್ರ ದ್ರೋಹಿಗಳನ್ನ ಇಲ್ಲ ಅನಿಸ್ಬಿಡ್ತೀನಿ, ಸಾಕ್ಷಿಗಳ ಇಲ್ದಾಗೆ ಅವರೆಲ್ಲರನ್ನು ಮುಗಿಸ್ಬಿಡ್ತೀನಿ. ರಂಗ ರಂಗ ರಂಗ, ನಿನಗೆ 2 ಲಕ್ಷ ರೂಪಾಯಿ ಬಿಸಾಕ್ತೀನಿ. ನೀನ್ ಸ್ನೇಹಿತರುಗಳೆಲ್ಲ ಕರ್ಕೊಂಡ್ ಬಾ. ನನ್ ಶತ್ರುಗಳು ಒಬ್ಬೊಬ್ಬನ ತಲೆ ತೆಗೆದ್ರೆ ನಿನಗೆ 1 ಲಕ್ಷ ರೂಪಾಯಿ ಎಕ್ಸ್ಟ್ರಾ ಕೊಡ್ತೀನಿ. ಒಳ್ಳೆ ಐಡಿಯಾ ಕಣಪ್ಪ. ನಾಗೇಶ್, ಆಪತ್ ಕಾಲದಲ್ಲಿ ನಮ್ಮನ್ನು ನಾವು ಉಳಿಸ್ಕೊಳ್ಳೋಕೆ ಏನು ಮಾಡಿದ್ರು ತಪ್ಪಿಲ್ಲ. ನನ್ನ ಮಾತು ಕೇಳು. ಆ ಬಸಂತ್ಗೆ ವಿರುದ್ಧವಾಗಿ ಸ್ಟೇಟ್ಮೆಂಟ್ ಬರ್ಕೊಟ್ಟು ನೀನು ತಪ್ಪಿಸ್ಕೋ. ಅದು ಮಿತ್ರದ್ರೋಹ ಆಗಲ್ವಾ ಡ್ಯಾಡಿ? ಈ ಜಗತ್ನಲ್ಲಿ ಮಿತ್ರ ಯಾರು, ದ್ರೋಹಿ ಯಾರು? ಮೊದಲು ನಾವು ಉಳ್ಕೊಂಡ್ರೆ ಎಲ್ಲ. ನನ್ನ ಮಾತು ಕೇಳೋ ವಿವೇಕಿ. ಏನ್ ಡ್ಯಾಡಿ ನೀನು ಹೋಗಿ ಹೋಗಿ ಆ ನಾಗೇಶನ್ನ ಜೈಲಿಗೆ ಕಳಿಸ್ಲಾ? ನೀನ್ ಯಾರೋ ಕಳಿಸೋದಕ್ಕೆ? ನೀನು ಹೇಳೋದಷ್ಟು ಕೇಳು ಅಷ್ಟೇ, ಮಿಕ್ಕಿದ್ದನ್ನ ಕೋರ್ಟ್ ನೋಡ್ಕೊಳುತ್ತೆ. ನನ್ನ ಮನಸ್ಸು ಒಪ್ಪೋದಿಲ್ಲ. ಆ ಹುಡುಗಿನ ಕೆಡಿಸೋವಾಗ ನಿನ್ನ ಮನಸ್ಸು ಯಾಕೋ ಬಂತು? ಮೊದಲು ನಿನ್ನ ತಲೆ ಉಡಿಸ್ಕೊ, ಆಮೇಲೆ ನೀತಿ ಚಿಂತಾಮಣಿ ಓದಿವಂತೆ. ಸಂತಸಿರ್ಬೇಕು ಮುಂಚೆ ಗಂಟ್ಕಳ್ ರಾಜವನ್ನಾಗಿ ರೆಡಿಯೇ ಆಗ್ಲಿ ನೀವು. ಕಳ್ಳ ನೀನು. ನಿನ್ನ ನೀನು ಉಳಿಸ್ಕೊಳ್ಳೋಕೆ ನಿನ್ನ ಮಗನ ಪುಸ್ತಾಯಿಸ್ ಕರ್ಕೊಂಡ್ ಬಂದಿದ್ಯಾ? ನಾನು ಸರಿ ಕಣಯ್ಯ, ನೀನೇನು ನಿನ್ನ ಮಗನ ಜೊತೆಲೆ ಕರ್ಕೊಂಡ್ ಬಂದಿದ್ದೀಯಲ್ಲ. ನಾನ್ ನಿನ್ಗೇನ್ ಹೇಳ್ದೆ? ಮಿತ್ರ ಯಾರು ದ್ರೋಹಿ ಯಾರು ಅಂತ ಈಗ ಗೊತ್ತಾಯ್ತಾ? ಕರೆಕ್ಟ್. ಈ ಮಾತು ಹೇಳಿದ್ಯಲ್ಲ, ಇದು ನಿಜವಾಗ್ಲೂ ಸತ್ಯ. ನೀನು ಯಾಕೆ ನೀವಿಬ್ರು ಸೇರ್ಕೊಂಡು ನನ್ನ ಮಗನ ಮಾರ್ಬೇಕು ಅಂತ ಹೊಂಚಾಗ್ತಿರುವಾಗ್ಲೇ ಹ್ಯಾಕ್ ಬಂದೆ ಅಂತ ಆಶ್ಚರ್ಯನಾ? ದ್ರೋಹಿಗಳ ನಿಮ್ಮಿಬ್ಬರಿಗಿಂತಲೂ ಆ ಬಾಗಲ್ ಸಿಂಗ್ ಜೊತೆಗಾರನೇ ಎಷ್ಟೋ ವಾಸಿ. ನಿಮ್ ಯೋಗ್ಯತೆ ಏನು ಅಂತ ತಿಳಿಸ್ತಾ ನೀವಿಬ್ರು ನನ್ನ ಮಗನ ಪರಭಾರ ಮಾಡಕ್ ಮುಂಚೆ ನಾನು ನಿಮ್ಮಿಬ್ರು ಇಲ್ಲ ಅನಿಸ್ಬಿಡ್ತೀನಿ. ಕಟ್ರು ಆತಗಾರನಿಗೆ ಬುದ್ಧಿಮಟ್ಟ ಅಂತ ಯಾತಕ್ ಸುಮ್ಮನೆ ಹೊಡ್ಕೋತೀವಿ? ಯಾವತ್ತಿದ್ರು ನಾವು ಒಂದೇ. ನನಗನ್ಸುತ್ತೆ ಇಷ್ಟೊಂದು ಪ್ರಾಣ ಸ್ನೇಹಿತರಾದ ನಮ್ಮಲ್ಲಿ ಭಿನ್ನಾಭಿಪ್ರಾಯ ಬರ್ಬೇಕಾದ್ರೆ ಇದರಲ್ಲಿ ಏನೋ ಸಂಚಿರ್ಬೇಕು. ಕರೆಕ್ಟ್. ಆ ಕಿಶೋರ್ ಏನೋ ಕಿತಾಪತಿ ಮಾಡಿರ್ಬೇಕು. ನಾನ್ ನಂಬಲ್ಲ. ಬಾಗಲ್ ಸಿಂಗ್ ಒಡವೆಗೋಸ್ಕರ ನನ್ನ ಮಗನ ಮಾರಕ್ ನೀವೇ ಪ್ಲಾನ್ ಮಾಡಿದ್ದು, ಅದಕ್ಕೆ ನೀವು ಇಲ್ಲಿ ಬಂದಿದ್ದು. ನೋಡಿದ್ಯಾ ನಿಮ್ಮಪ್ಪ ಮಾತಾಡ್ತಿರೋದನ್ನ? ಸ್ವಲ್ಪನಾದ್ರೂ ಬುದ್ಧಿ ಇದೆಯಾ? ಮುದಿಗೂಬೇಕು. ಮುದಿಗೂಬೆ ನಿಮ್ಮಪ್ಪ ಅಂಕೆ ಹೊಡಿತೀನೋ? ನನ್ನ ಮಗ ಒಬ್ಬನೇನೋ ಹೆಣ್ಣು ಪಿಶಾಚಿನ ಹಾಳು ಮಾಡಿದ್ರು, ಎಲ್ಲರೂ ಸೇರ್ಕೊಂಡು ಹಾಳು ಮಾಡಿದ್ರು. ನನ್ನ ಮಗ ಅಂತ ಕೆಲಸ ಮಾಡಿಲ್ಲ ಅಂತ ಬೇಕಾದ್ರೆ ನಾನು ಕೋರ್ಟ್ ನಲ್ಲಿ ಪ್ರೂವ್ ಮಾಡ್ತೀನಿ. ನಿನ್ನ ಮಗನೇ ಕೊಂದಿದ್ದು ಅಂತ ಕೋರ್ಟ್ ನಲ್ಲಿ ನನ್ನ ಮಗನ ಕೆಲಸ ಸಾಕ್ಷಿ ಇರಿಸ್ತೀನಿ. गुड वेरी गुड इष्ट साकु ನನ್ನ ಮಕ್ಕಳ ನಿಮ್ಮನ್ನ ಮೇಲಿನ ಲೋಕಕ್ಕೆ ಪಾರ್ಸಲ್ ಮಾಡೋದಕ್ಕೆ ಹಾ ಪಾರ್ಸಲ್ ಮಾಡೋದು ಅಷ್ಟು ಸುಲಭ ಅಲ್ಲ ಕೋರ್ಟ್ ನಲ್ಲಿ ಪ್ರೂವ್ ಮಾಡಕ್ಕೆ ಸಾಕ್ಷಿ ಪುರಾವೆ ಬೇಕು ನಿನ್ನತ್ರ ಏನಿದೆ ಆಧಾರ ಆಧಾರ ಇಲ್ಲಿದೆ ಇನ್ಸ್ಪೆಕ್ಟರ್ ಬಿಡಿರಿ ಅವನ್ನ ಅವನು ಜೈಲಿಂದ ತಪ್ಪಿಸ್ಕೊಂಡವನು ಅವನು ಜೈಲಿಂದ ತಪ್ಪಿಸ್ಕೊಂಡು ನ್ಯಾಯನ ಹುಡುಕ್ತಿರೋನು ನೀವು ನ್ಯಾಯದ ಕಣ್ಣಿಗೆ ಮಣ್ಣೆರ್ಚಿ ಅದನ್ನೇ ಕೊಲೆ ಮಾಡಕ್ಕೆ ನೋಡ್ತಿರೋರು ನನಗೆ ಈ ಕೇಸ್ ನಲ್ಲಿ ಮೊದಲಿಂದಲೂ ಅನುಮಾನ ಆಯ್ತು ಇವತ್ತು ಸತ್ಯ ತಿಳಿಸಿ ಅಪ್ಪ इंस्पेक्टर इवरनेल्ल अरेस्ट माडि कम ऑन किशोर थैंक यू वेरी मच ಈ ಮೊಕದ್ದಮೆಯಲ್ಲಿ ಕಿಶೋರ್ ನಿರಪರಾಧಿ ಎಂದು ಸ್ಪಷ್ಟವಾದುದರಿಂದ ಆತನನ್ನು ಬಿಡುಗಡೆ ಮಾಡಲಾಗಿದೆ ಈ ಮೊಕದ್ದಮೆಯ ವಿಚಾರಣೆಯಿಂದ ಸುಮತಿ ಪವಿತ್ರಳೆಂದು ಅಪರಾಧಿಗಳು ಬಲಾತ್ಕಾರದಿಂದ ಆಕೆಯ ಶೀಲಹರಣ ಮಾಡಿದರೆಂದು ನಿರೂಪಿತವಾಗಿದೆ ಸುಮತಿಯ ಕೊಲೆ ಹಾಗೂ ಇತರ ಅಪರಾಧಗಳನ್ನು ಸ್ವತಃ ಒಪ್ಪಿಕೊಂಡಿರುವ ಪರಶುರಾಮ್ ಸೀತಾರಾಮ್ ರಾಜಾರಾಮ್ ಮತ್ತು ಅವರ ಮಕ್ಕಳಾದ ಬಸಂತ್ ನಾಗೇಶ್ ಹರೀಶ್ ಅವರುಗಳಿಗೆ ಐಪಿಸಿ ಸೆಕ್ಷನ್ಸ್ 302 ಮತ್ತು 304ರ ಪ್ರಕಾರ ಮರಣದಂಡನೆ ವಿಧಿಸಲಾಗಿದೆ अष्टे साकु